ಎಲ್ರಿಗೂ ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ಕಿಲೆದಾರ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಬಯಾಲಜಿ ಸಬ್ಜೆಕ್ಟ್ ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಈಗಿನ ಕರ್ನಾಟಕ ಎಕ್ಸಾಮ್ಸ್ ಒಳಗೆ ಏನ್ ಮಾಡ್ತಿದಾರೆ ಅಂದ್ರೆ ಜಾಸ್ತಿ ಬಯಾಲಜಿ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದಾರೆ. ಸೊ ನೀವು ಹಿಂದ್ಗಡೆ ಎಕ್ಸಾಮ್ಸ್ ಎಲ್ಲ ನೋಡಿರ್ಬೋದು, FBI ಆಗಿರ್ಬೋದು, ಸೊ PSI ಎಕ್ಸಾಮ್ಸ್ ಆಗಿರ್ಬೋದು, ಜಾಸ್ತಿ ಕ್ವಶನ್ಸ್ ಬಯಾಲಜಿ ಅಪ್ಲೈಡ್ ಆಮೇಲೆ ಕಾನ್ಸೆಪ್ಟ್ ಲೆವೆಲ್ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ರು. ಅವುಗಳ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗಿದ್ದೀನಿ. ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದ್ರೆ ಮುಂದೆ ಎಕ್ಸಾಮ್ ಬರಕಾಗುತ್ತೆ, PSI ಎಕ್ಸಾಮ್ ಆಗ್ಲಿ, PCI ಎಕ್ಸಾಮು, ಗ್ರೂಪ್ ಸಿ ಎಕ್ಸಾಮ್ಸ್. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಸೊ ವಿಡಿಯೋಗಳನ್ನ ನೋಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ. ಆಲ್ರೆಡಿ ಎರಡು ವಿಡಿಯೋಸ್ ಆಗಿದಾವೆ, ಎರಡು ಚಾಪ್ಟರ್ಸ್ ಮುಗಿದಿದಾವೆ, ಇದು ಥರ್ಡ್ ಚಾಪ್ಟರ್. ಸೊ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಪಚನ ಕ್ರಿಯೆ ಥರ್ಡ್ ಚಾಪ್ಟರ್, ಪಚನ ಕ್ರಿಯೆ, ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ಹೂವೆ ಅಂತ ಹೇಳ್ತೀವಿ, ಏನೇನಿದೆ ಏನೇನಿಲ್ಲ ಪ್ರತಿಯೊಂದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾವ. ನೋಡ್ರಿ, ನಮ್ಮ ಸುತ್ತಮುತ್ತ ಎಷ್ಟೋ ಪ್ರಾಣಿಗಳಿದಾವ, ಸಸ್ಯಗಳಿದಾವ, ನಾವು ತಗೊಂಡ್ರೆ ಎಕ್ಸಾಂಪಲ್ ಮನುಷ್ಯರು. ಸೊ ನಮ್ಮಲ್ಲಿ ಏನಂತಂದ್ ಹೇಳಿದ್ರೆ ಜೀವ ಕ್ರಿಯೆಗಳು ನಡೀತಿರ್ತಾವ, ಬೇರೆ ಬೇರೆ ಕ್ರಿಯೆಗಳು ನಡೀತಿರ್ತಾವ. ನಾವು ಕೆಲಸ ನೋಡ್ಬೇಕು, ನಾವು ಈಗ ಮನ್ಯಾಗ ಇದ್ವಿ ಅಂತಂದ್ ಹೇಳಿದ್ರೆ ಮುಂಜಾನೆ ಎದ್ದ ತಕ್ಷಣ ಏನ್ ಮಾಡ್ತೀವಿ, ಎದ್ದೇಳ್ತೀರಿ, ಮುಖ ತೊಳ್ಕೋತೀರಿ, ಟೀ ಕುಡಿತೀರಿ. ಸದಾದ ನಂತರ ಏನ್ ಮಾಡ್ತೀರಿ, ಟಾಯ್ಲೆಟ್ಗೆ ಹೋಗ್ತೀರಿ. ಸಂತೆ ಅಂತ ಹೇಳಿದ್ರೆ ವಿಸರ್ಜನೆ. ಸೊ ಸಮ್ ಪೀಪಲ್ ಅಂದ್ರೆ ಟೀ ಕುಡ್ದು ಹೋಗ್ತಾರ, ಇನ್ ಸಮ್ ಪೀಪಲ್ ಸಿಗರೆಟ್ ಸೇದ್ ಹೋಗ್ತಾರ. ಸೊ ಆಗ್ತಿರ್ತಾವ. ಸದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ, ಅದಾದ ನಂತರ ಒಂದು 9 ಗಂಟೆಗೋ 10 ಗಂಟೆಗೆ ಏನ್ ಮಾಡ್ತೀರಿ, ಆಮೇಲೆ ಊಟ ಮಾಡ್ತೀರಿ. ಸೊ ಊಟ ಮಾಡಿದ ನಂತರ ಅದೇನಾಗ್ಬೇಕು, ಪಚನ ಆಗ್ಬೇಕು, ಜೀರ್ಣ ಆಗ್ಬೇಕು ಅಂತಂದ್ ಹೇಳ್ತೀವಿ. ಸೊ ಅದು ಜೀರ್ಣಕ್ರಿಯೆ ಏನೋ ಒಂದು ಜೀವಕ್ರಿಯೆ ಆಗತ್ತೆ. ಸೊ ಅದಾದ ನಂತರ ನೋಡ್ರಿ, ಅದಾದ ನಂತರ ಮಲಗೋಕ್ ನಿದ್ದೆ ಬರಂದ್ ಬಿಡುತ್ತೆ. ಸೊ ಅದು ಕೂಡ ಒಂದು ಜೀವಕ್ರಿಯೆ. ಅದಾದ ನಂತರ ಸೊ ಇವುಗಳನ್ನೆಲ್ಲ ಎನರ್ಜಿ ಯೂಸ್ ಮಾಡ್ಕೊಂಡು ಏನಾಗತ್ತೆ, ಬೆಳವಣಿಗೆ ಆಗತ್ತೆ. ಸೊ ಊಟ ಮಾಡಿ ಅದರಿಂದ ಬಂದಿರೋ ಶಕ್ತಿಯನ್ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಓಡಾಡ್ತೀವಿ, ಜಿಗಿದಾಡ್ತೀವಿ, ಕೆಲಸ ಮಾಡ್ತೀವಿ, ಆಮೇಲೆ ಸ್ಟಡಿ ಮಾಡ್ತೀವಿ. ಇವೆಲ್ಲ ಏನಂತಂದ್ ಹೇಳಿದ್ರೆ ಮೂಮೆಂಟ್ಸ್, ಕೆಲಸಗಳು, ಇವೆಲ್ಲ ಏನಂತಂದ್ರೆ ಜೀವಕ್ರಿಯೆಗಳಾಗ್ತಾವ. ಶ್ವಾಸಕ್ರಿಯೆ, ನಾವು ಉಸಿರಾಟ ನಡೆಸ್ತಿರ್ತೀವಿ, ಬದುಕ್ಬೇಕಂತ ಹೇಳಿದ್ರೆ ಪೋಷಣೆ ನಡೀತಿರುತ್ತ, ಆಹಾರವನ್ನ ಸೇವನೆ ಮಾಡ್ತೀವಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ಎಲ್ಲಾ ಕ್ರಿಯೆಗಳನ್ನ ನಾವೇನಂತ ಕರಿತೀವಿ, ಜೀವಕ್ರಿಯೆಗಳಂತ ಕರಿತೀವಿ. ಸೊ ನೋಡ್ರಿ, ನಾವು ಮನುಷ್ಯರು ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಬೇರೆ ಜೀವಿಗಳಿಂದ ಆಹಾರವನ್ನ ಪಡ್ಕೊಂತೀವಿ. ಬಟ್ ಆದ್ರೆ ಅದೇ ಸಸ್ಯಗಳು ಏನ್ ಮಾಡ್ಕೊಂತಾವ, ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವ. ಸೊ ಇಲ್ಲಿ ನೋಡ್ರಿ, ಸಸ್ಯಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವ. ಯಾವ್ದ್ರ ಮೂಲಕ, ಎಲೆಯಲ್ಲಿರುವ ಕ್ಲೋರೋಫಾಸ್ಟ್, ನಾವು ಕ್ಲೋರೋಫಿಲ್ ಅಂತ ಹೇಳ್ತೀವಿ, ಇವುಗಳ ಮುಖಾಂತರ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸಿ ಏನ್ ಮಾಡುತ್ತಾ, ತಮ್ಮ ಆಹಾರವನ್ನ ತಾವೇ ನಡೆಸ್ಕೊಳ್ತಾವ. ನಾವು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಫೋಟೋಸಿಂಥೆಸಿಸ್ ಅಂತ ಹೇಳ್ತೀವಿ. ಸೊ ಈ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಸಸ್ಯಗಳನ್ನ ನಾವೇನಂತ ಕರಿತೀವಿ, ಆಟೋಟ್ರೋಪ್ಸ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆಟೋಟ್ರೋಪ್ಸ್ ಅಂದ್ರೆ ಏನು, ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ಳೋದು. ಯಾವ್ದ್ರ ಮುಖಾಂತರ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ. ಅವುಗಳಿಗೆ ನಾವು ಸ್ವಪೋಷಕಗಳು ಅಂತ ಕರಿತೀವಿ. ನಾವು ಬೇರೆಯವ್ರ ಮೇಲೆ ಎಲ್ಲಾದ್ರೂ ಡಿಪೆಂಡ್ ಆಗಿದ್ರೆ ಒಂದು ಪರಪೋಷಕಗಳು ಅಂತಂದ ಹೇಳಿದ್ವಿ, ಸ್ವಪೋಷಕಗಳು, ಆಟೋಟ್ರೋಪ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿರ್ಬೋದು ನೀವು, ಸೊ ಡಿಫರೆನ್ಸ್ ಏನು, ಹೀಟ್ರೋಟ್ರೋಪ್ಸ್ ಮತ್ತು ಆಟೋಟ್ರೋಪ್ಸ್. ಸೊ ತಮ್ಮ ಆಹಾರವನ್ನ ಸೂರ್ಯನಿಂದ ಎನರ್ಜಿ ಪಡ್ಕೊಂಡು ಅವು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಆಹಾರವನ್ನ ತಯಾರಿಸ್ಕೊಳ್ತಾವ. ಆದ್ರೆ ಹೀಟ್ರೋಟ್ರೋಪ್ಸ್ ಏನ್ ನೋಡ್ರಿ, ಸೊ ಇಲ್ಲಿ ಡೈಗ್ರಾಮ್ ಅಲ್ಲಿ ನೋಡಿರ್ಬೋದು, ಎಲ್ಲ ಪ್ರಾಣಿಗಳು ನೋಡಿರ್ಬೋದು, ಆಮೇಲೆ ಮನುಷ್ಯನು ಬರ್ತಾನೆ ಇದರಲ್ಲಿ. ಸೊ ಬ್ಯಾಕ್ಟೀರಿಯಾಗಳು ಬರ್ತಾವ. ಸೊ ಇವೆಲ್ಲ ಏನಂತಂದ್ ಸಮ್ ಬ್ಯಾಕ್ಟೀರಿಯಾಗಳು ಅಷ್ಟೇ ಬರ್ತಾವ. ಎಲ್ಲಾ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಸಸ್ಯಗಳ ಮೇಲೋ ಅಥವಾ ಬೇರೆ ಜೀವಿಗಳ ಮೇಲೆ ಏನಿರ್ತಾವ ಅಂದ್ರೆ ಡಿಪೆಂಡ್ ಆಗಿರ್ತಾವ. ಎದಕ್ಕೆ ಡಿಪೆಂಡ್ ಆಗಿರ್ತಾವ, ಆಹಾರವನ್ನ ಸೇವನೆ ಮಾಡಕ ಡಿಪೆಂಡ್ ಆಗಿರ್ತಾವ. ಸೊ ಇವುಗಳಿಗೆ ನಾವೇನಂತ ಕರಿತೀವಿ, ಹಿಟ್ರೋಟ್ರೋಪ್ಸ್ ಅಂತ ಕರಿತೀವಿ. ಆಟೋಟ್ರೋಪ್ಸ್ ಮತ್ತು ಹಿಟ್ರೋಟ್ರೋಪ್ಸ್ ನಿಮ್ಗೆ ಏನಂತಂದ್ ಹೇಳಿದ್ರೆ ಒಂದು 3-4 ಎಕ್ಸಾಮ್ ಕೊಡ್ಬೋದು, ABCD ಅಥವಾ 1 2 3 4 ಅಂತ ಕೊಡ್ತಾರ. ಸೊ ಇದರಲ್ಲಿ ಯಾವ್ದೋ ಒಂದು ಸಸ್ಯದ ಹೆಸರು ಕೊಡ್ತಾರ, ಉಳಿದ ಪ್ರಾಣಿಗಳು ಕೊಡ್ತಾರ. ಇದರಲ್ಲಿ ಆಟೋಟ್ರೋಪ್ ಯಾವುದು, ಸ್ವಪೋಷಕ ಯಾವುದು, ಅಥವಾ ಹಿಟ್ರೋಟ್ರೋಪ್ ಯಾವುದು ಅಂತಂದ್ ಹೇಳಿ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ಬಹುದು. ಸೊ ನೋಡ್ರಿ, ಸಸ್ಯಗಳಲ್ಲಿ ಆಟೋಟ್ರೋಪ್ಸ್ ಅಂತ ಹೇಳಿದ್ವಿ, ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವ ಅಂತಂದ್ ಹೇಳಿದ್ವಿ. ಅವು ಎಲ್ಲಿ ತಯಾರಿಸ್ಕೊಂತಾವ, ಎಲೆಗಳಲ್ಲಿ. ಸೊ ಯಾವ ಕ್ರಿಯೆ ಮುಖಾಂತರ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಮುಖಾಂತರ ಅಂತ ಹೇಳ್ತೀವಿ. ಸೊ ಹಿಂಗಂದ್ರೆ ಏನು, ಫೋಟೋ ಸಿಂಥೆಸಿಸ್ ಅಂದ್ರೆ ಏನು, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಅನ್ನೋದನ್ನ ನಾವು ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೋಡ್ರಿ, ಫಸ್ಟ್ ನಮ್ ಭೂಮಿ ಇರುತ್ತ, ಭೂಮಿ ಮೇಲೆ ನಾವು ಹೇಳಿದ್ವಿ, ನಾನು ಜಿಯೋಗ್ರಫಿ ಸೆಕ್ಷನ್ ಜಿಯೋಗ್ರಫಿ ವಿಡಿಯೋಸ್ ಅಲ್ಲಿ ನಾನು ಹೇಳಿದೀನಿ ಭೂಮಿ ಯಾವ ತರ ಉಗಮ ಹೊಂದುತ್ತ. ಸೊ ಅದ್ರ ತೇರಿಗಳ್ಯಾವ ಅಂತಂದ್ ಹೇಳಿದೀನಿ. ಸೊ ಭೂಮಿ ಉಗಮವಾದಾಗ ಏನಿರುತ್ತೆ ಅಂತಂದ್ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ಮೀಥೇನು, ಸೊ ಈ ತರ ಏನಂದ್ರೆ ನೀರಾವಿ, ಈ ತರ ಏನಂದ್ರೆ ಗ್ಯಾಸಸ್ ಗಳಿರ್ತಾವ, ಅನಿಲಗಳಿರ್ತಾವ. ಸೊ ಇವುಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಸಂ ಜೀವಿಗಳು, ಶೈವಲಗಳನ್ನು ಅಥವಾ
ಆದಿ ಸಸ್ಯಗಳು ಅಂತಂದು ಹೇಳ್ತೀವಿ. ಸಣ್ಣ ಸಣ್ಣ ಸಸ್ಯಗಳು ಏನ್ ಮಾಡ್ತಾವ ಅಂತಂದ್ರೆ ಹುಟ್ಕೊಂತಾವ. ಸೊ ಇಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮತ್ತು ನೀರನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾವ, ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತಾವ. ಸೊ ಈ ತರ ಆಕ್ಸಿಜನ್ ಬಿಡುಗಡೆ ಆದ್ರೆ ನೆಕ್ಸ್ಟ್ ಏನಾಗತ್ತ, ಹೊಸ ಜೀವಿಗಳ ಉಗಮಕ್ಕೆ ಕಾರಣ ಆಗತ್ತ. ಹೊಸ ಜೀವಿಗಳು ಉಗಮ ಆಗ್ತಾವ. ಸೊ ಏನಂತಂದು ಹೇಳಿದ್ರೆ ನಾವು ಹೇಳ್ತೀವಿ ಪ್ರಾಣಿಗಳು ಅಂತಂದು ಹೇಳ್ತೀವಿ, ಪ್ರಾಣಿಗಳು ಉಗಮ ಅಂತಾವ. ಈ ಪ್ರಾಣಿಗಳು ಏನ್ ಮಾಡ್ತಾವ, ಆಕ್ಸಿಜನ್ ಅನ್ನ ಯೂಸ್ ಮಾಡ್ಕೊಂಡು ಉಸಿರಾಟ ಕ್ರಿಯೆ ಮಾಡಿ ಶಕ್ತಿಯನ್ನ ಏನ್ ಮಾಡ್ತಾವ, ಬಿಡುಗಡೆ ಮಾಡ್ತಾವ. ಬಟ್ ಆದ್ರೆ ಸಸ್ಯಗಳು ಏನ್ ಮಾಡ್ತಾವ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡ್ಕೊಂಡು, ಇಂಗಾಲದ ಡೈಆಕ್ಸೈಡ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾವ, ಶಕ್ತಿಯನ್ನ ಬಿಡುಗಡೆ ಮಾಡ್ತಾವ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ಸೊ ಕ್ವಶನ್ ಏನ್ ಕೇಳ್ಬೋದು ಅಂತಂದ್ ಹೇಳಿದ್ರೆ, ಆಹಾರ ಎಲ್ಲಿ ತಯಾರಾಗತ್ತ ಅಂತ ಕೇಳ್ಬೋದು. ಸೊ ಅದು ಯಾವ ಕ್ರಿಯೆ ಅಂತಂದ್ ಕೇಳ್ಬೋದು, ದ್ಯುತಿ ಸಂಶ್ಲೇಷಣ ಕ್ರಿಯೆ. ಆಮೇಲೆ ಯಾವ ಗ್ಯಾಸ್ ಯೂಸ್ ಆಗತ್ತ ನೋಡ್ರಿ, ಯಾವ ಗ್ಯಾಸ್ ಯೂಸ್ ಆಗತ್ತ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಯೂಸ್ ಆಗತ್ತ. ಸೊ ಏನಂತಂದ್ ಹೇಳಿದ್ರೆ ನಿಮ್ಗೆ ಪಿ ಸಿ ಮತ್ತು ಪಿ ಎಸ್ ಐ ಗಳಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ಬಹುದು. ಅದೇ ತರ ನೋಡ್ರಿ, ವಾತಾವರಣ ಅಂತ ಬಂದಾಗ ಯಾವ ಗ್ಯಾಸ್ಗಳು ಎಷ್ಟೆಷ್ಟು ಇದಾವ ಅಂತ ನಿಮ್ ಕ್ವಶನ್ಸ್ ಕೇಳ್ಬಹುದು. ಇಲ್ಲೇ ನೋಡ್ಕೊಂಡ್ ಬಿಡ್ರಿ. ಸೊ ಫಸ್ಟ್ ಏನಂತಂದ್ ಹೇಳಿದ್ರೆ ಅತಿ ಹೈಯೆಸ್ಟ್ ನೈಟ್ರೋಜನ್ ಐತೆ. ಆಮೇಲೆ ನೆಕ್ಸ್ಟ್ ಏನೈತೆ, ಆಕ್ಸಿಜನ್ ಆಮ್ಲಜನಕ ಐತೆ 20%. ಆಮೇಲೆ ಇತರೆ ಗ್ಯಾಸ್ಗಳು ಎಷ್ಟಿದಾವ, ಉಳಿದು 0.03% ಅಷ್ಟಿದೆ ಇಂಗಾಲ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಸೊ ಯಾವುದು ನಮ್ಮ ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಗ್ಯಾಸ್ ಅನ್ನ ಹೊಂದೈತೆ, ಯಾವ ಗ್ಯಾಸ್ ಐತೆ ಅಂತಂದ್ ಹೇಳಿದಾಗ ನೈಟ್ರೋಜನ್ ಗ್ಯಾಸ್, ಸಾರಜನಕ ಜಾಸ್ತಿ ಐತೆ. ಆಮೇಲೆ ನೆಕ್ಸ್ಟ್ ಇರೋದು ಆಮ್ಲಜನಕ. ಬಟ್ ಆದ್ರೆ ನೋಡ್ರಿ, ಭೂಮಿಯ ಅಂತರಾಳದಲ್ಲಿರುವ ಹೇರಳವಾದ ಮೂಲ ವಸ್ತು ಅಂತ ಕೇಳಿದ್ರೆ, ಅತಿ ಹೆಚ್ಚಾದ ಮೂಲ ವಸ್ತು ಅಂತ ಕೇಳಿದ್ರೆ ಯಾವುದು, ಆಕ್ಸಿಜನ್ ಜಾಸ್ತಿ ಐತೆ. ಸೆಕೆಂಡ್ ಯಾವ್ದೈತೆ, ಸಿಲಿಕಾನ್ ಐತೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಆಗಿ ನಿಮ್ ಕ್ವಶನ್ಸ್ ಕೇಳ್ಬೋದು. ಸೊ ನೋಡ್ರಿ, ನೀವು ಎಲೆಯನ್ನ ತಗೊಂಡ್ರೆ, ಎಲೆಯ ಒಂದು ಸೆಕ್ಷನ್ ಅನ್ನ ತಗೊಂಡ್ರೆ, ಸೊ ಅದ್ರಲ್ಲಿ ಏನೇನಿದೆ ಅಂತ ನಾವು ಇಲ್ಲಿ ನೋಡ್ಕೋಬಹುದು. ಸೊ ನೋಡ್ರಿ, ಏನೇನೈತ, ಫಸ್ಟ್ ಒನ್ ಅಂತಂದ್ ಹೇಳಿದ್ರೆ ಕ್ಲೋರೋಫಿಲ್. ನಮ್ಮ ಆಹಾರ ಎಲ್ಲಿ ತಯಾರಾಗತ್ತೆ ಅಂತ ಹೇಳಿದ್ರೆ ಕ್ಲೋರೋಫಿಲ್ ತಯಾರಾಗತ್ತೆ. ಇಲ್ಲಿ ಕ್ಲೋರೋಫಿಲ್ ಏನ್ ಮಾಡತ್ತೆ ಅಂತಂದ್ ಹೇಳಿದ್ರೆ, ಸೂರ್ಯನ ಕಿರಣಗಳನ್ನ ಏನ್ ಮಾಡತ್ತೆ, ಡೈರೆಕ್ಟ್ ಆಗಿ ಹೀರ್ಕೊಳುತ್ತೆ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಸೊ ಏನೇನ್ ಎಲೆಯ ಸೆಕ್ಷನ್ ಅನ್ನ ತಗೊಂಡಾಗ ಏನೇನೈತೆ ಅಂತ ಬಂದಾಗ ಕ್ಲೋರೋಫಿಲ್. ಅದಕ್ಕಿಂತ ಮುಂಚೆ ನೋಡ್ರಿ, ಸೊ ಫಸ್ಟ್ ಒಂದ್ ಬರುತ್ತಾ ರೂಟಿಕಲ್ ಎಪಿಡರ್ಮಿಸ್ ಅಂತ ಹೇಳ್ತೀವಿ, ರೂಟಿಕಲ್ ಎಪಿಡರ್ಮಿಸ್. ಸೊ ಇದೇನ್ ನಿಮ್ಗೆ ನೆನ್ಪಿಡೋದೇನ್ ಬೇಡ, ಬಟ್ ಆದ್ರೆ ಏನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಡ್ರಿ ನಿಮ್ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಅವ್ರ ಏನಂತಂದ್ ಹೇಳಿದ್ರೆ ಎಲ್ಲಿಂದ ಎಲ್ಲಿಂದ ಕ್ವಶನ್ಸ್ ಕೇಳ್ತಾರೆ ಗೊತ್ತಾಗಂಗಿಲ್ಲ ನಮ್ಗೆ. ನಾವೇನಂತಂದ್ ಹೇಳಿದ್ರೆ ಸ್ವಲ್ಪ ವೈಡ್ ಆಗಿ ತುಂಬಾ ನ್ಯಾರೋ ವೇದಿಂದ ಬಿಟ್ಬಿಟ್ಟು ಏನಂತಂದ್ ಹೇಳಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಬೇರೆ ಬೇರೆ ಕಡೆಯಿಂದ ಓದ್ಕೊಂಡು ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಲೇಯರ್ ಏನ್ ಬರುತ್ತೆ, ಸೆಲ್ಸ್ ಗಳು ಬರ್ತಾವ. ಫಸ್ಟ್ ಸೆಲ್ಸ್ ಯಾವುದು, ರೆಟಿಕಲಸ್ ಎಫಿಡರ್ಮಿಸ್ ಅಂತ ಹೇಳ್ತೀವಿ. ಇದೇನ್ ಮಾಡುತ್ತೆ ಅಂದ್ರೆ ರಕ್ಷಣೆ ಕೊಡುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬರ್ತಾವ ನೋಡ್ರಿ, ಇವೇನಂತಂದ್ ಹೇಳಿದ್ರೆ ಈ ಸೆಲ್ಸ್ ಗಳನ್ನ ನಾವೇನಂತ ಕರಿತೀವಿ, ಮೀಸೋಫಿಲ್ ಅಂತ ಕರಿತೀವಿ, ಮೀಸೋಫಿಲ್. ಸೊ ಇದ್ರೊಳಗೆ ಏನಿರ್ತಾವ ಅಂತಂದ್ ಹೇಳಿದ್ರೆ ಕ್ಲೋರೋಫಿಲ್ ಗಳು ಕಂಡು ಬರ್ತಾವ. ಕ್ಲೋರೋಫಿಲ್ ಗಳು ಎಲ್ಲಿ ಕಂಡು ಬರ್ತಾವ, ಮೀಸೋಫಿಲ್ ಅಲ್ಲಿ ಕಂಡು ಬರ್ತಾವ. ಕ್ಲೋರೋಫಿಲ್ ಏನ್ ಮಾಡತ್ತ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಮಾಡುತ್ತೆ. ಮೇನ್ ವರ್ಕ್ ಅಂತಂದ್ ಹೇಳಿದ್ರೆ ಕ್ಲೋರೋಫಿಲ್ ದು ಸೂರ್ಯನ ಬೆಳಕನ್ನ ಹೀರ್ಕೊಳ್ಳುತ್ತೆ. ಸೊ ಅದಾದ ನಂತರ ನೋಡ್ರಿ, ಈ ಪ್ರದೇಶದಲ್ಲಿ ಏನ್ ಬರ್ತಾವ ಅಂತಂದ್ ಹೇಳಿದ್ರೆ ಸಮ್ ಸೆಲ್ಸ್ ಗಳು ಬರ್ತಾವ ಈ ಪ್ರದೇಶದಲ್ಲಿ, ಇಲ್ಲಿ ಅಥವಾ ಈ ಪ್ರದೇಶದಲ್ಲಿ. ಇವುಗಳಿಗೆ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಸ್ಟ್ರೋಮಾ ಅಂತ ಕರಿತೀವಿ, ಸ್ಟ್ರೋಮಾ ಅಥವಾ ಸ್ಟ್ರೋಮಾ ಅಂತ ಕರಿತೀವಿ. ಸೊ ಅವುಗಳ ಬಗ್ಗೆ ಒಂದೊಂದಾಗಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಇದೇನಂತಂದ್ ಹೇಳಿದ್ರೆ ಎಲೆಯಲ್ಲಿರುವ ರಚನೆ. ಇವಾಗ ನಮ್ ಬಾಡಿ ಅಂತ ತಗೊಂಡಾಗ ನಮ್ ಪಾರ್ಟ್ಸ್ ಗಳು ಏನೇನ್ ಬರ್ತಾವಲ್ಲ, ಆತರ ಎಲೆ ಒಳಗೆ ಯಾವ ಪಾರ್ಟ್ಸ್ ಗಳಿದಾವ, ಮೇನ್ ಇಂಪಾರ್ಟೆಂಟ್ ಪಾರ್ಟ್ಸ್ ಗಳನ್ನ ಸೊ ನೆನ್ಪಿಟ್ಕೊಡ್ರಿ. ಸೊ ಅದಾದಂತ ನೋಡ್ರಿ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದ್ರೆ ಏನು, ದ್ಯುತಿ ಸಂಶ್ಲೇಷಣ ಕ್ರಿಯೆ ಎಂದರೇನು. ಸೊ ಇಲ್ಲಿ ನೋಡ್ರಿ, ಎಲೆಯನ್ನ ಗಮನಿಸಿದಾಗ, ನಾವು ಆಲ್ರೆಡಿ ಸೆಕ್ಷನ್ ಅನ್ನ ತಗೊಂಡಿದ್ವಿ, ಎಲೆಯನ್ನ ಗಮನಿಸಿದಾಗ ಸಣ್ಣ ಸಣ್ಣ ರಂಧ್ರಗಳು ಕಂಡು ಬರ್ತಾವ. ಅವುಗಳಿಗೆ ನಾವೇನಂತ ಕರಿತೀವಿ, ಪತ್ರ ರಂಧ್ರಗಳನ್ನಂತ ಕರಿತೀವಿ. ಸೊ ಅವುಗಳನ್ನ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ, ಸ್ಟೊಮ್ಯಾಟ ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ, ನಿಮ್ ಕ್ವಶನ್ ಕೇಳಿದಾರೆ ಆಲ್ರೆಡಿ. ಎಲೆಯಲ್ಲಿ ಕಂಡು ಬರುವ ಸಣ್ಣ ಸಣ್ಣ ರಂಧ್ರಗಳನ್ನ ಏನಂತ ಕರೀತಾರ, ಪತ್ರ ರಂಧ್ರ ಅಂತ ಕರೀತಾರ, ಅಥವಾ ಸ್ಟೊಮ್ಯಾಟ ಅಂತ ಕರೀತಾರ. ಸೊ ಇದ್ರದ್ ವರ್ಕ್ ಏನ್, ಮೇನ್ ವರ್ಕ್ ಏನ್, ಸೊ ಇದೇನ್ ವರ್ಕ್, ಇದ್ರದ್ ವರ್ಕ್ ಏನಂತಂದ್ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡತ್ತ, ಒಳಗಡೆ ಬಿಡುತ್ತ. ಸಸ್ಯದ ದೇಹದ ಒಳಗೆ ಕಾರ್ಬನ್ ಡೈಆಕ್ಸೈಡ್ ಪ್ರವೇಶ ಆಗ್ಬೇಕಂತಂತ ಹೇಳಿದ್ರೆ ಯಾವ್ದ್ರ ಮೂಲಕ ಆಗತ್ತ, ಸ್ಟೊಮ್ಯಾಟ ಮೂಲಕ ಆಗತ್ತ, ಅಥವಾ ಪತ್ರ ರಂಧ್ರದ ಮೂಲಕ ಆಗತ್ತ. ಸೊ ಈಗ ಹೆಂಗ್ ನಮ್ ಉಸಿರಾಟ ಮಾಡಕ್ ನಮ್ ಆಕ್ಸಿಜನ್ ಹೆಂಗ್ ನಮ್ ಬಾಯಿಯಿಂದ ಅಥವಾ ಮೂಗಿಂದ ಹೋಗುತ್ತಾ, ಅದೇ ತರ ಎಲೆಯಲ್ಲಿರುವ ಒಂದು ಪತ್ರ ರಂಧ್ರ ಅಥವಾ ಸಣ್ಣ ಸಣ್ಣ ರಂಧ್ರಗಳು ಏನಿದಾವ, ಸ್ಟೊಮ್ಯಾಟೊಗಳು ಏನಿದಾವ, ಇವೇನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಸ್ಯದ ದೇಹದ ಒಳಗೆ ಪ್ರವೇಶ ಮಾಡಲು ಏನ್ ಮಾಡ್ತಾವ, ಸಹಕಾರಿ ಆಗ್ತಾವ. ಅವ್ರ ಕೆಲಸನೇ ಅದು, ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗಡೆ ಬಿಡೋದು, ಆಮೇಲೆ ಆಕ್ಸಿಜನ್ ಅನ್ನ ಹೊರಗಡೆ ಬಿಡೋದು. ಅದೇ ತರ ನಮ್ಮ ಮನುಷ್ಯನ ದೇಹದಲ್ಲಿ
ನಾವು ಬಾಯಿ ಅಥವಾ ಮೂಗಿಂದ ಏನ್ ಮಾಡ್ತೀವಿ ಆಕ್ಸಿಜನ್ ಅನ್ನ ಒಳಗಡೆ ತಗೊಂತೀವಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ತೀವಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡ್ರಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತಂತ ಹೇಳಿದ್ರೆ ನಾವು ಆಹಾರವನ್ನು ತಯಾರಿಸ್ಕೊಳ್ತೀವಿ ಸೊ ಇದರಲ್ಲಿ ಯಾವ್ದು ರಿಯಾಕ್ಷನ್ ಏನ್ ಬರುತ್ತೆ ನೋಡ್ರಿ ಇಂಗಾಲದ ಡೈಆಕ್ಸೈಡ್ ಅನ್ನ ಯೂಸ್ ಮಾಡ್ತಾವ ಇಂಗಾಲದ ಡೈಆಕ್ಸೈಡ್ ಪ್ಲಸ್ ವಾಟರ್ ಅನ್ನ ಯೂಸ್ ಮಾಡ್ತಾವ ಆಮೇಲೆ ಇವ ಏನ್ ಮಾಡ್ತಾವ ಅಂತಂತ ಹೇಳಿದ್ರೆ ಸೂರ್ಯನ ಬೆಳಕನ್ನ ಯೂಸ್ ಮಾಡ್ತಾವ ಸೂರ್ಯನ ಬೆಳಕನ್ನ ಯೂಸ್ ಮಾಡಿ ಕೆಮಿಕಲ್ ರಿಯಾಕ್ಷನ್ ಆಗಿ ನಮಗೆ ಏನೇನು ಸಿಗುತ್ತೆ ಗ್ಲೂಕೋಸ್ ಸಿಗುತ್ತೆ C6H12O6 ಆಮೇಲೆ ಇನ್ನೊಂದು ಆಕ್ಸಿಜನ್ ಸಿಗುತ್ತೆ ಆಮೇಲೆ ನೆಕ್ಸ್ಟ್ ಏನ್ ಸಿಗುತ್ತೆ ನೀರು ಸಿಗುತ್ತೆ ಸೊ ಇವುಗಳನ್ನು ಯೂಸ್ ಮಾಡಿಕೊಂಡು ರಾಸಾಯನಿಕ ಕ್ರಿಯೆಯಾಗಿ ಏನಾಗುತ್ತೆ ಇಲ್ಲಿ ನಮಗೆ ಪಿಷ್ಟ ಅಂತ ಹೇಳ್ತೀವಿ ಗ್ಲೂಕೋಸ್ ಶಕ್ತಿ ಅಂತ ಹೇಳ್ತೀವಿ ಅದಾದ ನಂತರ ಆಕ್ಸಿಜನ್ ಮತ್ತು ವಾಟರ್ ಸಿಗುತ್ತೆ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ನಾವು ಬ್ಯಾಲೆನ್ಸ್ ಮಾಡಿದ್ರೆ 6CO2 12H2O ಸೊ ಬೆಳಕನ್ನ ಯೂಸ್ ಮಾಡಿ C6H12 ಗ್ಲೂಕೋಸ್ ಆಮೇಲೆ 6O2 6H2O ಆಗಿ ನಾವು ಇದರ ರಾಸಾಯನಿಕ ಸೂತ್ರವನ್ನ ಬರಿಬಹುದು ನೆನ್ಪಿಟ್ಕೊಳ್ರಿ ಜಸ್ಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಯೂಸ್ ಮಾಡಿಕೊಂಡು ಸೂರ್ಯನ ಬೆಳಕಿಂದ ಕೆಮಿಕಲ್ ರಿಯಾಕ್ಷನ್ ಆಗಿ ಆಹಾರ ಅಥವಾ ಶಕ್ತಿ ಮತ್ತು ಆಕ್ಸಿಜನ್ ಬಿಡುಗಡೆ ಆಗೋದನ್ನ ನಾವೇನಂತ ಕರಿತೀವಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ ನೀವು ನೋಡಿರ್ಬೋದು ಡಯಾಗ್ರಾಮ್ಸ್ ಅಲ್ಲಿ ಸೊ ಇವೆರಡನ್ನ ಯೂಸ್ ಮಾಡಿಕೊಂಡು ಆಕ್ಸಿಜನ್ ಮತ್ತು ಗ್ಲೂಕೋಸ್ ಇವುಗಳಿಂದ ಏನಾಗುತ್ತೆ ಎನರ್ಜಿ ನಮ್ಮ ದೇಹ ಇದು ಸಾರಿ ಸಸ್ಯದ ದೇಹಕ್ಕೆ ಸಿಗುತ್ತೆ ಇದೇನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ರಿಯಾಕ್ಷನ್ ಸೊ ಇಲ್ಲಿ ಏನಂತ ಹೇಳಿದ್ರೆ ನಾವು ಆಗ್ಲೇ ಹೇಳಿದ್ವಿ ಸ್ಟೊಮ್ಯಾಟೊ ಅಂತ ಹೇಳಿದ್ವಿ ಸ್ಟೊಮ್ಯಾಟೊ ಅದಾಗ್ಬೇಕಂತಂದು ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಏನಾಗಬೇಕು ಸೊ ಒಳಗಡೆ ಹೋಗ್ಬೇಕು ಇದೇನಂತ ಹೇಳಿದ್ರೆ ಸ್ಟೊಮ್ಯಾಟೊದು ರಚನೆ ಅಂದ್ರೆ ಎಲೆಯಲ್ಲಿ ಕಂಡು ಬರೋ ಸಣ್ಣ ಸಣ್ಣ ರಂಧ್ರ ಏನೈತೆ ಸೊ ಅದು ಯಾವ ತರ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ಸೊ ಇದೇನಂತಂದ್ರೆ ಓಪನ್ ಸ್ಟೊಮ್ಯಾಟೊ ಅಂದ್ರೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಹೋಗುವಾಗ ಸ್ಟೊಮ್ಯಾಟೊ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ರಂಧ್ರವನ್ನ ಓಪನ್ ಮಾಡುತ್ತೆ ಅವಾಗ ಇಲ್ಲಿಂದ ಮೂಲಕ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಹೋಗುತ್ತೆ ಆಮೇಲೆ ಏನ್ ಮಾಡುತ್ತೆ ಇದು ಕ್ಲೋಸ್ ಆಗುತ್ತೆ ಸೊ ಇಲ್ಲಿ ಹೋಗಿರೋ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ ದ್ಯುತಿ ಸಂಶ್ಲೇಷ ಫೋಟೋಸಿಂಥೆಸಿಸ್ ಕ್ರಿಯೆ ಆಗುತ್ತೆ ಸೊ ನೆಕ್ಸ್ಟ್ ನೋಡ್ರಿ ಕ್ಲೋರೋಪ್ಲಾಸ್ಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗುತ್ತೆ ಇದನ್ನ ನೋಡಿದ್ವಿ ಬಟ್ ಆದ್ರೆ ಇನ್ನೂ ಏನ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಯಾವ ತರ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗುತ್ತೆ ಅಂತಂದ್ರೆ ನಾವು ಸ್ಟಡಿ ಮಾಡ್ತಾ ಹೋಗೋಣ ಸೊ ಇನ್ನು ನಾವು ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋದಾಗ ನೋಡ್ರಿ ನಮ್ ಕ್ವಶನ್ ಕೇಳಿದಾರೆ ಆಲ್ರೆಡಿ ಬೆಳಕಿನ ಪ್ರತಿಕ್ರಿಯೆ ಮತ್ತು ಇರುಳು ಪ್ರತಿಕ್ರಿಯೆ ಸೊ ಎರಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗಳು ಬರ್ತಾವ ಬೆಳಕನ್ನ ಯೂಸ್ ಮಾಡಿಕೊಂಡು ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗುತ್ತೆ ಇನ್ನೊಂದು ಬೆಳಕನ್ನ ಯೂಸ್ ಮಾಡದೆ ಸೂರ್ಯನ ಬೆಳಕನ್ನ ಯೂಸ್ ಮಾಡದೆ ಫೋಟೋಸಿಂಥೆಸಿಸ್ ಪ್ರೊಸೆಸ್ ಆಗುತ್ತೆ ಎರಡು ಒಂದು ಬೆಳಕಿನ ಪ್ರತಿಕ್ರಿಯೆ ಇನ್ನೊಂದು ಇರುಳು ಪ್ರತಿಕ್ರಿಯೆ ಅಂತ ಹೇಳ್ತೀವಿ ಸೊ ಇದರಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಅಂತ ನಮ್ ಕ್ವಶನ್ ಕೇಳಿದಾರ ಬೆಳಕಿನ ಪ್ರತಿಕ್ರಿಯೆಯಲ್ಲಿ ನಡೀತಾ ಗ್ರಾನಾದಲ್ಲಿ ನಡೆಯುತ್ತಾ ಇರುಳು ಪ್ರತಿಕ್ರಿಯೆಯಲ್ಲಿ ನಡೀತಾ ಸ್ಟ್ರೋಮಾದಲ್ಲಿ ನಡೆಯುತ್ತಾ ಇವೆರಡು ಸ್ಟ್ರಕ್ಚರ್ ಅಲ್ಲಿ ಕಂಡು ಬರ್ತಾವ ಕ್ಲೋರೋಪ್ಲಾಸ್ಟ್ ಅಲ್ಲಿ ಕಂಡು ಬರ್ತಾವ ಇಲ್ಲಿ ನೋಡ್ರಿ ಡಯಾಗ್ರಾಮ್ ಅನ್ನ ನೀವು ನೋಡಿರ್ಬೋದು ಸೊ ಇಲ್ಲಿ ಏನಿದೆ ಅಂತಂದ ಹೇಳಿದ್ರೆ ನೋಡ್ರಿ ಕಂಬವಾಗಿ ಈ ತರ ಏನ್ ಸ್ಟ್ರಕ್ಚರ್ ಬರುತ್ತೆ ಸೆಲ್ಸ್ ಗಳನ್ನ ಇವುಗಳನ್ನ ನಾವೇನಂತ ಕರಿತೀವಿ ಗ್ರಾನಾ ಅಂತ ಕರಿತೀವಿ ಸೊ ಇಲ್ಲಿರುವ ಲೋಳೆ ಅಂತ ಪದಾರ್ಥವನ್ನ ಏನಿರುತ್ತೆ ಈ ಪ್ರದೇಶಕ್ಕೆ ನಾವೇನಂತ ಕರಿತೀವಿ ಸ್ಟ್ರೋಮಾ ಅಂತ ಕರಿತೀವಿ ಸೊ ಈ ಗ್ರಾನಾದಲ್ಲಿ ಏನ್ ನಡೆಯುತ್ತಾ ಬೆಳಕಿನ ಪ್ರತಿಕ್ರಿಯೆ ನಡೀತಾ ಸ್ಟ್ರೋಮಾದಲ್ಲಿ ಇರುಳು ಪ್ರತಿಕ್ರಿಯೆ ನಡೀತಾ ಹಿಂಗಂದ್ರೆ ಏನು ಬೆಳಕು ಪ್ರತಿಕ್ರಿಯೆ ಮತ್ತು ಇರುಳು ಪ್ರತಿಕ್ರಿಯೆ ಅಂದ್ರೆ ಏನು ಇಲ್ಲಿ ನೋಡ್ರಿ ಕಾರ್ಬನ್ ಡೈಆಕ್ಸೈಡ್ ಆಮೇಲೆ ವಾಟರ್ ಅನ್ನ ಯೂಸ್ ಮಾಡಿಕೊಂಡು ಏನಾಗತ್ತ C6H12O6 ಗ್ಲೂಕೋಸ್ ಆಮೇಲೆ ಆಕ್ಸಿಜನ್ ಆಮೇಲೆ ಏನಾಗತ್ತ ವಾಟರ್ ಬಿಡುಗಡೆ ಆಗುತ್ತೆ ಟೋಟಲ್ ಆಗಿ ಏನಾಗತ್ತ ಆಹಾರ ಬಿಡುಗಡೆ ಆಗುತ್ತೆ ಅಂತ ಹೇಳ್ತೀವಿ ಸಸ್ಯದ ದೇಹದಲ್ಲಿ ಸೊ ಯಾವಾಗ ಸೂರ್ಯನ ಬೆಳಕನ್ನ ಯೂಸ್ ಮಾಡಿಕೊಂಡು ಸೂರ್ಯನ ಎನರ್ಜಿಯನ್ನ ಸೂರ್ಯನ ಬೆಳಕನ್ನ ಯೂಸ್ ಮಾಡಿಕೊಂಡು ಈ ತರ ರಿಯಾಕ್ಷನ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ ಬೆಳಕಿನ ಪ್ರತಿಕ್ರಿಯೆ ಅಂತ ಕರಿತೀವಿ ಇದು ಯಾವ ಟೈಮ್ ಅಲ್ಲಿ ಆಗತ್ತ ಡೇ ಟೈಮ್ ಅಲ್ಲಿ ಮಾತ್ರ ಆಗುತ್ತೆ ಸೂರ್ಯನ ಬೆಳಕು ಯಾವಾಗ ಯಾವಾಗ ಇರುತ್ತ ಅವಾಗ ಮಾತ್ರ ಏನಾಗತ್ತ ಬೆಳಕಿನ ಪ್ರತಿಕ್ರಿಯೆ ಅದೆಂಗಾಗತ್ತೆ ಅಂತಂದ್ರೆ ಸೂರ್ಯನ ಬೆಳಕು H2O ಮೇಲೆ ಬಿದ್ದಾಗ ಏನಾಗುತ್ತೆ H2O ಮುಖಾಂತರ ಕೆಮಿಕಲ್ ರಿಯಾಕ್ಷನ್ ಆಗಿ ನೀರಿದ್ದ ಏನಾಗತ್ತೆ ಹೈಡ್ರಾಕ್ಸಿಲ್ ಮತ್ತು ಹೈಡ್ರೋಜನ್ ಅಯಾನುಗಳಾಗಿ ವಿಭಜನೆ ಹೊಂದುತ್ತೆ ಸೊ ಇದ್ರ ಮೂಲಕ ಏನಾಗತ್ತೆ ಅಂದ್ರೆ ಆಹಾರ ಬಿಡುಗಡೆ ಆಗಿ ATP ರೂಪದಲ್ಲಿ ಏನಾಗತ್ತೆ ಶಕ್ತಿ ಬಿಡುಗಡೆ ಆಗುತ್ತೆ ಇದನ್ನ ನಾವು ಬೆಳಕಿನ ಪ್ರತಿಕ್ರಿಯೆ ಅಂತ ಕರಿತೀವಿ ಸೊ ಇನ್ನೊಂದೇನಂತಂದು ಹೇಳಿದ್ರೆ ಇರುಳು ಪ್ರತಿಕ್ರಿಯೆ ಅಂದ್ರೆ ಹೇಳಿದ್ರೆ ಸೊ ಬೆಳಕನ್ನ ಯೂಸ್ ಮಾಡದೆ ಡೈರೆಕ್ಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತು H2O ಏನಾಗತ್ತೆ ಆಹಾರವಾಗಿ ಪಿಷ್ಟವಾಗಿ ಮತ್ತು ಶಕ್ತಿಯಾಗಿ ಏನಾಗತ್ತೆ ಬಿಡುಗಡೆ ಆಗೋದನ್ನ ನಾವು ಇರುಳು ಪ್ರತಿಕ್ರಿಯೆ ನಡೆಯುತ್ತೆ ಅಂತ ಕರಿತೀವಿ ಇರುಳು ಪ್ರತಿಕ್ರಿಯೆ ಅಂತ ಕರಿತೀವಿ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವುಗಳನ್ನ ನೀವು ನೋಡ್ಕೋಬೇಕು ಸೊ ಗ್ರಾನಾದಲ್ಲಿ ಮತ್ತು ಸ್ಟ್ರೋಮಾದಲ್ಲಿ ಏನೇನ್ ನಡೆಯುತ್ತೆ ಆಮೇಲೆ ಇನ್ನೊಂದು ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಲ್ಲಿ ನಡೀತಾ ಎಲೆಗಳಲ್ಲಿ ನಡೀತಾವ ಎಲೆಗಳಲ್ಲಿ ಏನಂತಂದ ಹೇಳಿದ್ರೆ ವರ್ಣಕಗಳಿದಾವ
ವರ್ಣಕಗಳು ನಮ್ಗೆ ಆಲ್ರೆಡಿ ಕ್ವಶನ್ ಇವುದ್ರ ಮೇಲೆ ಬಹಳ ಕೇಳಿದಾರೆ. ಸೊ ಅವು ಯಾವ್ಯಾವ ವರ್ಣಕಗಳಂತ ನೋಡ್ರಿ, ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಎ ದಲ್ಲಿ ಕಂಡು ಬರುವ ವರ್ಣಕಗಳು ಯಾವ್ಯಾವ ಅಂತಂದು ಕೇಳಿದಾರೆ. ನೀಲಿ ಮಿಶ್ರಿತವಾದ ಹಸಿರು ಅಂತ ಹೇಳ್ತೀವಿ. ಸೊ ಈ ವರ್ಣಕ ಐತೆ ನೀಲಿ ಮಿಶ್ರಿತವಾದ ಹಸಿರು. ಕ್ಲೋರೋಫಿಲ್ ಬಿ, ಸೊ ಇದರಲ್ಲಿರೋ ವರ್ಣಕ ಹಳದಿ ಮಿಶ್ರಿತ ಹಸಿರು ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ನೋಡ್ರಿ, ಕ್ಸಾಂಥೋಫಿಲ್. ಸೊ ಕ್ಸಾಂಥೋಫಿಲ್ ಇದ್ರೆ ಏನಾಗತ್ತ, ಹಳದಿ ಬಣ್ಣ ಇರುತ್ತ. ಆಮೇಲೆ ಇನ್ನೊಂದು ಕೆರೋಟಿನಾಯ್ಡ್ ಅಂತ ಹೇಳ್ತೀವಿ, ಕೆರೋಟಿನಾಯ್ಡ್. ಸೊ ಕೆರೋಟಿನಾಯ್ಡ್ ಇದ್ರೆ ಅದು ಯಾವ್ದು ಇರುತ್ತೆ ಅಂದ್ರೆ ಕಿತ್ತಳೆ ಹಳದಿ ಅಂತ ಹೇಳ್ತೀವಿ, ಅಥವಾ ಹಳದಿ ಕಿತ್ತಳೆ ಬಣ್ಣ ಇರುತ್ತೆ. ಸೊ ಕ್ಲೋರೋಫಿಲ್ ಎ ಇದ್ರೆ ನೀಲಿ ಮತ್ತು ಹಸಿರು, ನೀಲಿ ಮಿಶ್ರಿತವಾದ ಹಸಿರು ಬಣ್ಣ ಇರುತ್ತೆ ಎಲೆದು. ಕ್ಲೋರೋಫಿಲ್ ಬಿ ಇದ್ರೆ ಏನಿರುತ್ತೆ, ಹಳದಿ ಮಿಶ್ರಿತ ಹಸಿರು ಕಲರ್ದಿರುತ್ತ ಎಲೆ. ಅದಾದ ನಂತರ ಕ್ಸಾಂಥೋಫಿಲ್ ಇದ್ರೆ ಹಳದಿ ಕಲರ್ದ ಎಲೆ ಇರುತ್ತೆ. ಕೆರೋಟಿನಾಯ್ಡ್ ಏನಾದ್ರೆ ಇದು ಇದ್ರೆ ಕಿತ್ತಳೆ ಹಳದಿ ಅಥವಾ ಹಳದಿ ಕಿತ್ತಳೆ ಬಣ್ಣದ ಎಲೆ ಕಂಡು ಬರುತ್ತೆ. ಸೊ ಯಾವ್ಯಾವ ವರ್ಣಕಗಳು ಅಂತಂದು ಕೇಳ್ತಾರೆ, ಅಂದ್ರೆ ಯಾವ ತರ ಅಂತಂದು ಹೇಳಿದ್ರೆ, ಹಳದಿ ಹಸಿರು ಅಥವಾ ನೀಲಿ ಮಿಶ್ರಿತ ಹಸಿರು ಎಲೆಯಲ್ಲಿ ಯಾವ ವರ್ಣಕ ಕಂಡು ಬರುತ್ತೆ ಅಂತಂದು ಕೇಳಿದ್ರೆ, ಯಾವ ವರ್ಣಕ, ಕ್ಲೋರೋಫಿಲ್ ಎ ಅಂತ ಹೇಳ್ಬೇಕು. ಆಮೇಲೆ ಹಳದಿ ಕಲರ್ ಎಲೆಯಲ್ಲಿ ಯಾವ ವರ್ಣಕ ಅಂತ ಕೇಳಿದಾಗ ಕ್ಸಾಂಥೋಫಿಲ್ ಅಂತಂದು ಹೇಳ್ಬೇಕು. ಸೊ ಇವುಗಳ ಮೇಲೆ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ಬೋದು. ಸೊ ಒಂದ್ ಕಡೆ ಬರೆದಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದ್ಮೇಲೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಥವಾ ಸಸ್ಯಗಳ ಆಹಾರ ತಯಾರಿಕೆ ಮೇಲೆ ನಮ್ಗೆ ಕ್ವಶನ್ಸ್ ಗಳು ಯಾವ ತರ ಬರ್ಬೋದು ಅಂತ ಹೇಳಿದ್ರೆ, ಅತಿ ಹೆಚ್ಚು ಆಹಾರ, ಯಾವ ಬೆಳಕನ್ನ ಯೂಸ್ ಮಾಡಿ ಸಸ್ಯಗಳು ಆಹಾರವನ್ನು ತಯಾರಿಸ್ಕೊಳ್ತಾವ, ಅಂದ್ರೆ ಯಾವ ಬೆಳಕು, ಯಾವ ಸೂರ್ಯನ ಬೆಳಕನ್ನ ಯೂಸ್ ಮಾಡ್ಕೊಂತಾವ ಅತಿ ಹೆಚ್ಚು, ಯಾವ ಸೂರ್ಯನ ಬೆಳಕನ್ನ ಅಂತ ಹೇಳಿದ್ರೆ ನೀಲಿ ಮತ್ತು ಕೆಂಪು, ಈ ಎರಡು ಬಣ್ಣಗಳನ್ನ ಏನ್ ಮಾಡ್ತಾವ ಅಂದ್ರೆ ಫೋಟೋಸಿಂಥೆಸಿಸ್ ಕ್ರಿಯೆಯಲ್ಲಿ ಯೂಸ್ ಮಾಡ್ಕೊಂತಾವ, ನೀಲಿ ಮತ್ತು ಕೆಂಪು. ಸೊ ನಿಮ್ಗೆ ಇವೆರಡು ಆಪ್ಷನ್ ಕೊಟ್ರೆ ಇದ್ರಲ್ಲಿ ಯಾವ್ದು ಹೆಚ್ಚು ಯೂಸ್ ಮಾಡ್ಕೊಂತಾವ ಅಂತಂದು ಹೇಳಿದ್ರೆ ಕೆಂಪು ಕಲರ್ ಅನ್ನ ಜಾಸ್ತಿ ಯೂಸ್ ಮಾಡ್ಕೊಂತಾವ. ಅತಿ ಹೆಚ್ಚು ಫೋಟೋಸಿಂಥೆಸಿಸ್ ಕ್ರಿಯೆ ಕೆಂಪು ಬಣ್ಣನ ಹೀರ್ಕೊಳ್ಳೋದ್ರಿಂದ ಆಗತ್ತ. ಸೊ ಇದನ್ನ ನಿಮ್ಗೆ ಆಲ್ರೆಡಿ ಕ್ವಶನ್ ಕೇಳಿದಾರೆ. ಆಮೇಲೆ ಇನ್ನೊಂದು ನೋಡ್ರಿ, ಬ್ಯಾಕ್ಟೀರಿಯಾಗಳಲ್ಲಿ, ಬ್ಯಾಕ್ಟೀರಿಯಾಗಳಲ್ಲಿ ಯಾವ ಬೆಳಕನ್ನ, ಯಾವ ಬಣ್ಣದ ಬೆಳಕನ್ನ ಯೂಸ್ ಮಾಡ್ಕೊಂಡು ಅವು ಫೋಟೋಸಿಂಥೆಸಿಸ್ ಕ್ರಿಯೆಯನ್ನ ನಡೆಸ್ತಾವ ಅಂತ ನಿಮ್ಗೆ ಆಲ್ರೆಡಿ ಕೇಳಿದಾರೆ ಕ್ವಶನ್. ಯಾವ ಬಣ್ಣವನ್ನ ಅಂತಂದು ಹೇಳಿದ್ರೆ ಇಲ್ಲೂ ಕೂಡ ಕೆಂಪು ಬಣ್ಣವನ್ನ ಯೂಸ್ ಮಾಡ್ಕೊಂಡು ಇವೇನ್ ಮಾಡ್ತಾವ, ಫೋಟೋಸಿಂಥೆಸಿಸ್ ಕ್ರಿಯೆಯನ್ನ ನಡೆಸ್ತಾವ. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದಾರೆ ನಿಮ್ಗೆ, ಎಲೆಯಲ್ಲಿ ಕಂಡು ಬರುವ ಅಂದ್ರೆ ಕ್ಲೋರೋಫಿಲ್ ನಲ್ಲಿ ಕಂಡು ಬರುವ ಮೂಲ ವಸ್ತು ಯಾವುದು ಅಂತ ಕೇಳಿದ್ರು. ಕ್ಲೋರೋಫಿಲ್ ನಲ್ಲಿ ಕಂಡು ಬರುವ ಅತಿ ಹೆಚ್ಚಾಗಿ ಕಂಡು ಬರುವ ಮೂಲ ವಸ್ತು ಯಾವುದು, ಮ್ಯಾಗ್ನೇಶಿಯಂ. ನೆನ್ಪಿಟ್ಕೊಡ್ರಿ, ಮ್ಯಾಗ್ನೇಶಿಯಂ. ಸೊ ಇದೇನಂತಂದು ಹೇಳಿದ್ರೆ ಇಷ್ಟು ನಿಮ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ಆಮೇಲೆ ನೋಡ್ರಿ, ನೆಕ್ಸ್ಟ್ ಟಾಪಿಕ್ ಏನಂತಂದು ಹೇಳಿದ್ರೆ, ಅವೇನಂತಂದು ಹೇಳಿದ್ರೆ ಆಟೋಟ್ರೋಪ್ಸ್, ಸ್ವಪೋಷಕಗಳು ತಮ್ಮ ಆಹಾರವನ್ನ ತಯಾರಿಸ್ಕೊಂಡು ತಾವೇನ್ ಮಾಡ್ತಾವ, ಜೀವನ ನಡೆಸ್ತಾವ. ಆಮೇಲೆ ಇನ್ನೇನ್ ಮಾಡ್ತಾವ ಅಂತಂದು ಹೇಳಿದ್ರೆ, ಸಮ್ ಅನಿಮಲ್ಸ್ ಕೀಟಹಾರಿ ಸಸ್ಯಗಳು ಅಂತಂದು ಹೇಳ್ತೀವಿ ನಾವು, ನೋಡಿರ್ತೀವಿ ಕೀಟಹಾರಿ ಸಸ್ಯಗಳು, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಇವೇನಂತಂದು ಹೇಳಿದ್ರೆ, ಇವು ಕೂಡ ಏನ್ ಮಾಡ್ತಾವ ಅಂದ್ರೆ ತಮ್ಮ ಆಹಾರವನ್ನು ತಯಾರು ತಯಾರಿಸ್ಕೊಳ್ತಿರ್ತಾವ, ಬಟ್ ಆದ್ರೆ ಇಲ್ಲಿ ನೈಟ್ರೋಜನ್ ಅಂಶ ಏನಿರುತ್ತ, ಕಡಿಮೆ ಇರುತ್ತೆ. ಸೊ ಆ ಮಣ್ಣಿನ ಅವು ಎಲ್ಲಿ ಬೆಳೆದಿರ್ತಾವಲ್ಲ, ಆ ಮಣ್ಣಿನಲ್ಲಿ ಏನಿರುತ್ತೆ ಅಂತಂದು ಹೇಳಿದ್ರೆ, ಈ ಒಂದು ಪ್ರದೇಶದಲ್ಲಿ ಬೆಳೀತಿರ್ತಾವ. ಸೊ ಈ ಪ್ರದೇಶದಲ್ಲಿ ಏನಂತಂದು ಹೇಳಿದ್ರೆ ನೈಟ್ರೋಜನ್ ಇರುತ್ತ ತುಂಬಾ ಕಡಿಮೆ ಇರುತ್ತೆ. ಸೊ ನೈಟ್ರೋಜನ್ ಕಡಿಮೆ ಇದ್ರೆ ಅಂತ ಏನಾಗತ್ತ, ಅವ್ರದ್ದು ಬೆಳವಣಿಗೆನೇ ಆಗಂಗಿಲ್ಲ. ಸೊ ಸಸ್ಯದ ಬೆಳವಣಿಗೆ ಕಾರಣವಾಗಿರುವ ವಸ್ತು ಯಾವ್ದಂತಂದು ಹೇಳಿದ್ರೆ ಮೇನು ನೈಟ್ರೋಜನ್ ಆಗಿರುತ್ತೆ. ಸೊ ಅವಕ್ಕೆ ಏನ್ ಮಾಡ್ತಾವ ಅಂತಂದು ಹೇಳಿದ್ರೆ, ಸುತ್ತಮುತ್ತ ಏನ್ ಕೀಟಗಳಿರ್ತಾವ ಅವುಗಳಲ್ಲಿ ನೈಟ್ರೋಜನ್ ಇರುತ್ತೆ, ಅವುಗಳನ್ನ ಏನ್ ಮಾಡ್ತಾವ ಅಂತಂದು ಹೇಳಿದ್ರೆ ಇವು ಭಕ್ಷಿಸ್ತಾವ, ಅಂದ್ರೆ ಆಹಾರವಾಗಿ ಸೇವನೆ ಮಾಡ್ತಾವ. ಇವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಕೀಟಹಾರಿ ಸಸ್ಯಗಳನ್ನಂತ ಕರಿತೀವಿ. ಮಣ್ಣಿನಲ್ಲಿ ನೈಟ್ರೋಜನ್ ಕಡಿಮೆ ಇರುತ್ತೆ, ಅವಾಗ ಏನ್ ಮಾಡ್ತಾವ ಅಂದ್ರೆ ಸಸ್ಯಗಳು ಬೇರೆ ರೂಪದಿಂದ ಅಥವಾ ಇತರೆ ಮೂಲದಿಂದ ಏನ್ ಮಾಡ್ತಾವ ಅಂದ್ರೆ ನೈಟ್ರೋಜನ್ ಅನ್ನ ಪಡ್ಕೊಂತಾವ. ಸೊ ಕೀಟಗಳನ್ನ ಹಿಡ್ದ ಅವನ್ ತಿಂದ ಏನ್ ಮಾಡ್ತಾವ, ನೈಟ್ರೋಜನ್ ಪಡ್ಕೊಂಡು ಇವ ಏನ್ ಮಾಡ್ತಾವ, ಬೆಳವಣಿಗೆ ಹೊಂತಾವ. ಇವುಗಳಿಗೆ ನಾವೇನಂತ ಕರಿತೀವಿ, ಕೀಟಹಾರಿ ಸಸ್ಯಗಳು ಅಥವಾ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಕೀಟಗಳನ್ನ ತಿನ್ನೋದ್ರಿಂದ ನೈಟ್ರೋಜನ್ ಸಿಗುತ್ತೆ, ನೈಟ್ರೋಜನ್ ಸಿಕ್ಕರೆ ಏನಾಗತ್ತ, ಬೆಳವಣಿಗೆ ಆಗತ್ತ. ಸೊ ಇದನ್ನ ನೆನ್ಪಿಟ್ಕೊಳ್ರಿ. ಸೊ ನೋಡ್ರಿ, ಅದಕ್ಕೆ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ, ನೆಪಂತಿಸ್ ಮತ್ತು ಡ್ರಾಸರ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿರ್ಬೋದು ಒಂಥರ ಚೀಲದ ತರ ಐತೆ. ಸೊ ಇಲ್ಲೇನಂತಂದು ಹೇಳಿದ್ರೆ, ಇಲ್ಲೆಲ್ಲಾದ್ರೂ ಒಂದು ನೊಣನೋ ಯಾವ್ದಾದ್ರು ಒಂದು ಕೀಟ ಹಾರಾಡ್ತಿದ್ರೆ ಆ ಗಿಡದ ಸುತ್ತಮುತ್ತ ಏನ್ ಮಾಡತ್ತೆ, ಇಲ್ಲಿ ಹೋಗಿ ಕೂತ್ ಬಿಡುತ್ತೆ. ಲೋಳೆ ಪದಾರ್ಥ, ಅಟ್ರಾಕ್ಟಿವ್ ಪದಾರ್ಥ ಇರುತ್ತೆ, ಏನೋ ಚಂದ ಐತಿ ಹೋಗಿ ತಿಂದು ಬರೋಣದ ಅಂತ ಹೇಳಿ ಇಲ್ಲಿ ಏನ್ ಮಾಡತ್ತೆ, ಇಲ್ಲಿ ಹೋಗಿ ಕೂತ್ ಗಜಿಗೆ ಏನ್ ಮಾಡತ್ತೆ, ಇಲ್ಲಿ ಮೇಲ್ಗಡೆ ಒಂದು ಪ್ಲೇಟ್ ತರ ಐತೆ ನೋಡ್ರಿ. ಸೊ ಈ ಪ್ಲೇಟ್ ಏನ್ ಮಾಡತ್ತೆ, ಮುಚ್ಕೊಂಡು ಬಿಡುತ್ತೆ. ಸೊ ಮುಚ್ಕೊಂಡ ತಕ್ಷಣ ಏನಾಗತ್ತೆ, ಸೌ ಜೀರ್ಣಕ್ರಿಯೆಯನ್ನ ಇದು ಮಾಡ್ಕೊಂಡು ನೈಟ್ರೋಜನ್ ಅನ್ನ ಪಡ್ಕೊಂತಾವ. ಸೊ ಇವುಗಳಿಗೆ ನಾವೇನಂತ ಕರಿತೀವಿ, ಕೀಟಹಾರಿ ಸಸ್ಯಗಳಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಟೈಪ್ ಎಪಿಟೈಪ್ಸ್ ಅಂತ ಕರಿತೀವಿ. ಸೊ ಎಪಿಫೈಟ್ಸ್, ಸೊ ಅಪ್ಪು ಸಸ್ಯಗಳು ಅಂತ ಹೇಳ್ತೀವಿ. ಎಪಿಫೈಟ್ಸ್ ಅಂದ್ರೆ ಅಪ್ಪು ಸಸ್ಯಗಳು. ಸೊ ನಾವು ಸಿಂಪಲ್ ಆಗಿ ಹೇಳ್ಬೇಕಂತಂದು ಹೇಳಿದ್ರೆ, ಒಂದು ಗಿಡ ಇರ್ತೈತಿ,
ಸೊ ಒಂದು ಗಿಡದ ರೆಂಬಿ ಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಸೊ ಇನ್ನೊಂದು ಗಿಡ ಬೆಳೆದಿರುತ್ತೆ. ಸೊ ಒಂದು ಗಿಡ ಇರುತ್ತೆ, ಒಂದು ಗಿಡದ ಮೇಲೆ ಇನ್ನೊಂದು ಟೊಂಗಿ ಮೇಲೋ ಅಥವಾ ರೆಂಬೆ ಮೇಲೆ ಅಂತ ಏನ್ ಹೇಳ್ತೀವಿ ಅಲ್ಲಿ ಇನ್ನೊಂದು ಗಿಡ ಬೆಳೆದಿರುತ್ತೆ. ಇಲ್ಲಿ ನೀವು ಎಕ್ಸಾಂಪಲ್ ನೋಡಿರ್ಬೋದು. ಸೊ ಈ ತರ ಗಿಡಗಳೇನ್ ಮಾಡ್ತಾವ ಅಂತಂದ ಹೇಳಿದ್ರೆ ಬೆಳಿತಾವ. ಇವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಅಪ್ಪು ಸಸ್ಯಗಳು ಅಂತ ಕರಿತೀವಿ. ಸೊ ಅವು ಯಾಕೆ ಬೆಳಿತಾವ ಅಂತಂದ ಹೇಳಿದ್ರೆ ಆಸರೆಗಾಗಿ ಮಾತ್ರ. ಸೊ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವ. ಇದನ್ನ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನಿರ್ತಾವ ಅಂತಂದ ಹೇಳಿದ್ರೆ ಇಲ್ಲಿ ಊರಲ್ಲಿ ಕೂಡ ಎಂತ ಕ್ಲೋರೋಫಿಲ್ ಇರುತ್ತೆ, ಇಲ್ಲಿ ಕೂಡ ಏನಾಗುತ್ತೆ ಫೋಟೋಸಿಂಥೆಸಿಸ್ ಕ್ರಿಯೆ ನಡೀತಿರುತ್ತೆ. ಸೊ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವ. ಬಟ್ ಆದ್ರೆ ಇವೇನ್ ಮಾಡ್ತಾವ ಅಂದ್ರೆ ಆಸರೆಗಾಗಿ ಮಾತ್ರ ಏನ್ ಮಾಡ್ತಾವ ಅಂತ ಹೇಳಿದ್ರೆ ಬೇರೆ ಸಸ್ಯಗಳ ಮೇಲೆ ಬೆಳವಣಿಗೆ ಹೊಂದಾವ. ಇವುಗಳಿಗೆ ನಾವೇನಂತ ಕರಿತೀವಿ ಎಪಿಪೈಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ ಅಂತ ಹೇಳಿದ್ರೆ ಆರ್ಕಿಡ್ಗಳು. ಸೊ ನಮ್ಮ ಮನೆ ಸುತ್ತಮುತ್ತನ ಇವೆಲ್ಲ ಇರ್ತಾವ. ಸೊ ನಿಮ್ ವಿಡಿಯೋ ನೋಡ್ರಿ, ಅದಾದ ನಂತರ ಒಂದು ರೌಂಡ್ ಹೋಗಿ ಬರ್ರಿ, ಹೊಲ್ದಾಗೆಲ್ಲ ಹೋಗಿ ಬರ್ರಿ, ಅವಾಗ ನಿಮ್ಗೆ ಗೊತ್ತಾಗ್ತ ಇದು ಯಾವ ಗಿಡ ಇದು ಯಾವ ಗಿಡ ಅಂತಂದು ನೀವಾಗಿ ಹೇಳ್ರಿ, ನಿಮ್ಗೆ ಈಸಿಯಾಗಿ ನೆನ್ಪು ಉಳಿತಾವ. ಸೊ ನೆಕ್ಸ್ಟ್ ನೋಡ್ರಿ, ಕೊಳೆತಿನಿಗಳು ಅಂತಂದು ಹೇಳ್ತೀವಿ. ಸೊ ಭಾಳ ಏನ್ ಟೆನ್ಷನ್ ಹಾಕ್ ಹೋಗ್ಬಿಡ್ರಿ, ಹಿಂಗಂದ್ರೆ ಏನು ಕೊಳೆತಿನಿಗಳು ಅಥವಾ ಸ್ಯಾಪ್ರೋಪೈಟ್ಸ್ ಅಂದ್ರೆ ಏನು? ಸೊ ಈಗ ನೀವು ತಿಪ್ಪಿ ನೋಡಿರ್ಬೋದು, ತಿಪ್ಪೆಗೆ ಎಲ್ಲಾ ತರದ್ದು ಏನಂತಂದ್ ಹೇಳಿದ್ರೆ ಕಸ ಕಂಟಿ ಅವ ಇವ ಅಂತಂದ್ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಆದ್ರೆ ಎಲ್ಲ ಹಾಕಿರ್ತೀರಿ. ಸೊ ಅದಾದ ನಂತರ ಇಲ್ಲ ಅಂತಂದ್ ಹೇಳಿದ್ರೆ ಒಂದ್ ಯಾವ್ದಾದ್ರು ಕೊಳಚೆ ಗುಂಡಿ ಇರುತ್ತೆ, ಅಲ್ಲಿ ಏನಂತಂದ್ ಹೇಳಿದ್ರೆ ಫುಲ್ ತ್ಯಾಜ್ಯ ವಸ್ತುಗಳನ್ನೆಲ್ಲ ಹಾಕಿರ್ತೀರಿ. ಸೊ ಇವೇನಂತಂದ್ ಹೇಳಿದ್ರೆ ಕೆಲವು ದಿನ ಆದ ನಂತರ ಫುಲ್ ಮಣ್ಣಾಗಿ ಕನ್ವರ್ಟ್ ಆಗುತ್ತೆ. ಸೊ ನಾವು ಹಳ್ಳಿ ಕಡೆ ಏನ್ ಹೇಳ್ತಾ ಅಂದ್ರೆ ರೈತರು ಏನ್ ಹೇಳ್ತಾರೆ ಅಂತಂದ್ ಹೇಳಿದ್ರೆ ಅದನ್ನ ಗೊಬ್ಬರ ಅಂತ ಹೇಳ್ತೀವಿ, ಅದ ಕಥ ಅಂತ ಹೇಳ್ತೀವಿ. ಗೊಬ್ಬರ ಆಗಿ ಏನಾಗುತ್ತೆ ಅದು ಕನ್ವರ್ಟ್ ಆಗುತ್ತೆ. ಸೊ ಆ ತರ ಇರೋ ಮಟೀರಿಯಲ್ ಅನ್ನ ಏನ್ ಮಾಡ್ತಾವ ಇವು ಫುಲ್ ಸಣ್ಣಾಗಿ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಸಾವಯವ ಪದಾರ್ಥವಾಗಿ, ಸಾವಯವ ಗೊಬ್ಬರ ರಾಶಿಯಾಗಿ ಏನ್ ಮಾಡ್ತಾವ ಅಂದ್ರೆ ಕನ್ವರ್ಟ್ ಮಾಡ್ತಾವ. ಸೊ ಇವು ಯಾವ ಮಾಡ್ತಾವ ಅಂತಂದ್ ಹೇಳಿದ್ರೆ ಶಿಲೀಂಧ್ರಗಳು ಅಂತ ಹೇಳ್ತೀವಿ, ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು. ಅಂದ್ರೆ ತ್ಯಾಜ್ಯ ವಸ್ತುಗಳಿಂದ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಇವು ಆಹಾರವನ್ನ ಪಡ್ಕೊಂಡು ತಮ್ಮ ಜೀವನವನ್ನ ನಡೆಸ್ತಾವ. ಸೊ ಅವುಗಳ ವಿಘಟನೆಯಾಗದ ವಸ್ತುಗಳನ್ನ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ವಿಘಟನೆಗೆ ಒಳಪಡಿಸಿ ಗೊಬ್ಬರವನ್ನ ತಯಾರು ಮಾಡ್ತಾವ. ಇವುಗಳಿಗೆ ನಾವೇನಂತ ಕರಿತೀವಿ ಕೊಳೆತಿನಿಗಳು ಅಥವಾ ಸ್ಯಾಪ್ರೋಪೈಟ್ಸ್ ಅಂತ ಕರಿತೀವಿ. ಸಾವಯವ ವಸ್ತುಗಳಂದೇ ಪೋಷಣೆ ಪಡಿತಾವ. ಏನ್ ನೋಡ್ರಿ, ಆಟೋಟ್ರೋಪ್ಸ್ ಅಂತ ಹೇಳಿದಾಗ ತಮ್ಮ ಆಹಾರ ತಾವೇ ತಿಳಿಸ್ಕೊಂಡು, ಕೀಟಹಾರಿ ಸಸ್ಯಗಳಂತ ಹೇಳಿದಾಗ ಕೀಟಗಳನ್ನ ತಿಂದ್ಬಿಟ್ಟು ಏನ್ ಮಾಡ್ತಾವ ಜೀವನ ನಡೆಸ್ತಾವ. ಆಮೇಲೆ ಇನ್ನೊಂದ್ ಏನ್ ಹೇಳ್ತೀವಿ ಎಪಿಪೈಟ್ಸ್ ಅಂತ ಹೇಳಿದ್ವಿ, ಅಪ್ಪು ಸಸ್ಯಗಳು ಬೇರೆ ಗಿಡದ ಮೇಲೆ ಬೆಳಿತಾವ. ಬಟ್ ಅದಕ್ಕೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ತಾವ. ಬಟ್ ಅದಕ್ಕೆ ಕೊಳೆತಿನಿಗಳು ಸಾವಯವ ವಸ್ತುಗಳಿಂದ ಏನ್ ಮಾಡ್ತಾವ ಪೋಷಣೆ ಪಡ್ಕೊಂಡು ಅವುಗಳನ್ನ ಏನ್ ಮಾಡ್ತಾವ ವಿಘಟನೆಗೆ ಒಳಪಡಿಸ್ತಾವ. ಅಂದ್ರೆ ಕೊಳತು ಕೊಳಿಯೋಂಗ್ ಮಾಡ್ತಾವ, ಕೊಳತು ಏನಾಗತ್ತ ಅದು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತ, ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತೀವಿ. ಸೊ ಇನ್ ನೋಡ್ರಿ ಪರಾವಲಂಬಿಗಳು, ತುಂಬಾ ಇಂಪಾರ್ಟೆಂಟ್ ಆಗತ್ತ ಪರಾವಲಂಬಿಗಳು. ಪರಾವಲಂಬಿಗಳಂದ್ರೆ ಏನು? ಸೊ ಏನಂತಂದ ಹೇಳಿದ್ರೆ ಪೋಷಕ ಜೀವಿ ಅಂದ್ರ, ಸೊ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ ಮನುಷ್ಯ. ಸೊ ಮನುಷ್ಯನ್ ಏನು ಅಂತಂದ್ ಹೇಳಿದ್ರೆ ಮನುಷ್ಯನ ದೇಹದೊಳಗಡೆ ಏನು ಮಾಡ್ತಾವ ಅಂತಂದ್ ಹೇಳಿದ್ರೆ ಈ ಕೀಟಗಳು ಬೆಳವಣಿಗೆ ಹೊಂತಾವ. ನೀವು ಮನುಷ್ಯನ ಒಳಗಿರ್ತಾವ, ಆಶ್ರಯ ಪೋಷಕ ಜೀವಿಯಿಂದ ಏನ್ ಮಾಡ್ತಾವ ಅಂದ್ರೆ ಆಶ್ರಯ ಮತ್ತ ಆಹಾರವನ್ನ ಪಡ್ಕೊಂತಾವ. ಒಟ್ಟಾಗಿ ಸಿಂಪಲ್ ಆಗಿ ನೋಡ್ಕೊಡ್ರಿ, ಜಠರ ಒಳಗಡೆ ಇರ್ತಾವ ಅಂತನ್ಕೊಡ್ರಿ ಅಥವಾ ಎಲ್ಲೋ ಇರ್ತಾವ ಅಂತನ್ಕೊಡ್ರಿ. ಮನುಷ್ಯನ ದೇಹದ ಒಳಗಡೆ ಇರ್ತಾವ, ಪೋಷಕ ಜೀವಿಯಿಂದ ಆಶ್ರಯ ಮತ್ತು ಆಹಾರವನ್ನ ಎರಡು ಪಡ್ಕೊಂತಾವ. ಆಮೇಲೆ ಏನ್ ಮಾಡ್ತಾವ ತೊಂದರೆ ಕೊಡ್ತಾವ. ಅಂದ ಮನುಷ್ಯ ಅಂತ ಬಂದಾಗ ರೋಗಗಳು ಬರ್ತಾವ ಈ ಜೀವಿಗಳಿಂದ. ಇವುಗಳಿಗೆ ನಾವೇನಂತ ಕರಿತೀವಿ ಪರಾವಲಂಬಿಗಳು ಅಂತ ಕರಿತೀವಿ. ಸೊ ಏನು ಪರಾವಲಂಬಿಗಳು ಅಂದ್ರೆ ಯಾವ್ಯಾವ ಇರ್ಬೋದು ಮೇ ಬಿ ನೋಡ್ರಿ. ಫಾರ್ ಎಕ್ಸಾಂಪಲ್ ನೀವು ನೋಡಿದಾಗ ಪರಾವಲಂಬಿಗಳು ಅಂತ ಬಂದಾಗ, ಸೊ ಲಾಡಿ ಹುಳ ಅಂತ ಇರ್ಬೋದು, ದುಂಡು ಹುಳ ಇರ್ಬೋದು, ಆಮೇಲೆ ಥ್ರೆಡ್ ವಾರ್ಮ್ ಅಂತ ಇರ್ಬೋದು, ಕೊಕ್ಕೆ ಹುಳ, ಪಿನ್ ವಾರ್ಮ್ ಅಂತ ಹೇಳ್ತೀವಿ. ಸೊ ಇವೇನಂತಂದ್ ಹೇಳಿದ್ರೆ ಪರಾವಲಂಬಿಗಳು. ಸೊ ಮನುಷ್ಯನ ಒಳಗೆಲ್ಲರೂ ಇದ್ದು ಅಂತಂದ್ ಹೇಳಿದ್ರೆ ಇವಾಗ ರೋಗಗಳು ಬರ್ತಾವ. ಇದಕ್ಕಿಂತ ಸಿಂಪಲ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ ನೀವು ಪ್ರೈಮರಿ ಇದ್ದಾಗ, ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಹೊಟ್ಟೆಗೆ ಹುಳ ಆಗ್ಬಾರ್ದಂತ ಹೇಳಿ ಏನ್ ಮಾಡ್ತಿದ್ರು ಅಂದ್ರೆ ಇಂಜೆಕ್ಷನ್ ಕೊಡ್ತಿದ್ರು. ನೆನಪೈತೇನೆ ಎಲ್ಲರಿಗೂ? ಅಂದ್ರೆ ಏನಂತ ಹೇಳಿದ್ರೆ ಪರಾವಲಂಬಿ ಜೀವಿಗಳೇನಂದ್ರೆ ನಮ್ಮ ದೇಹದೊಳಗೆ ಇರಬಾರ್ದು ಅಂತಂದ ಹೇಳಿ ಸಣ್ಣ ಸಣ್ಣ ಮಕ್ಕಳಿಗೆ ಗೌರ್ಮೆಂಟ್ ವತಿಯಿಂದ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಇಂಜೆಕ್ಷನ್ ಕೊಡ್ತೀವಿ. ಇದನ್ನ ನೆನ್ಪಿಟ್ಕೊಡ್ರಿ. ಇವುಗಳಿಗೆ ನಾವೇನಂತ ಕರಿತೀವಿ ಪರಾವಲಂಬಿಗಳು ಅಂತ ಕರಿತೀವಿ. ಆಶ್ರಯನ್ನು ಪಡ್ಕೊಂತಾವ, ನಮ್ಮಿಂದ ಆಹಾರವನ್ನು ಪಡ್ಕೊಂತಾವ, ಅದಾದ ನಂತರ ನೆಕ್ಸ್ಟ್ ತೊಂದರೆ ಒಳಪಡಿಸ್ತಾವ. ಇವೇನಂದ್ರೆ ಪರಾವಲಂಬಿಗಳು. ಆಮೇಲೆ ಇನ್ನೊಂದೇನಂತಂದ್ ಹೇಳಿದ್ರೆ ಮ್ಯೂಚುವಲಿಸಮ್, ಸಹಜೀವನ. ಸೊ ಕೂಡು ಜೀವನ ಅಂತ ಹೇಳ್ತೀವಿ. ಜಾಯಿಂಟ್ ಆಗಿ ಬದುಕ್ತಾವ, ಜಾಯಿಂಟ್ ಫ್ಯಾಮಿಲಿ ಆಗಿ ಬದುಕ್ತಾವ, ಸಿಂಬೋಯಿಸಿಸ್ ಆಗಿ ಬದುಕ್ತಾವ. ಸಾವಯವ ಅಂತ ನೋಡ್ಕೊಂಡು ಹೋಗೋಣ. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಮಾನವ ಆಮೇಲೆ ಬ್ಯಾಕ್ಟೀರಿಯಾ. ಸೊ ಇವೇನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಎರಡು ಸಹಯೋಗದಿಂದ, ಅದ್ ಸಹ ಅಂದ್ರೆ ಸಹಜೀವನ ನಡೆಸ್ತಾವ. ಮ್ಯೂಚುವಲಿಸಮ್, ಕೂಡು ಜೀವನ ನಡೆಸ್ತಾವ. ಹೆಂಗ್ ನಡೆಸ್ತಾವ, ಯಾಕೆ ನಡೆಸ್ತಾವ? ಈ ಫಾರ್ ಎಕ್ಸಾಂಪಲ್ ಈಗ ನೋಡಿರೋದು, ನಮ್ಮ ದೇಹದೊಳಗಡೆ ಸಮ್ ಬ್ಯಾಕ್ಟೀರಿಯಾ ಇರ್ಲಿಲ್ಲ ಅಂತಂದ ಹೇಳಿದ್ರೆ
ನಮ್ ಜೀವನ ನಡೆಯಂಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೋಡಿರ್ಬೋದು ಒಂದು ಎಶ್ಚೆರಿಷಿಯಾ ಕೊಲೆ ಅಂತ ಹೇಳ್ತೀವಿ. ಎಶ್ಚೆರಿಷಿಯಾ ಕೊಲೆ ಈ ಬ್ಯಾಕ್ಟೀರಿಯಾ ಇರ್ಲಿಲ್ಲ ಅಂತಂದು ಹೇಳಿದ್ರೆ ನಮ್ಮಲ್ಲಿ ಏನಾಗತ್ತೆ ಅಂತಂದು ಹೇಳಿದ್ರೆ ತೊಂದರೆ ಆಗತ್ತಾ, ಇಲ್ಲ ಅಂತಂದು ಹೇಳಿದ್ರೆ ನಾವು ಇಂಜೆಕ್ಷನ್ ತಗೋಬೇಕಾಗತ್ತೆ, ಇಲ್ಲ ಅಂತಂದು ಹೇಳಿದ್ರೆ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕಾಗತ್ತೆ. ಅದೇ ತರ ಇನ್ನೂ ಭಾಳ ಇದಾವ. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬೋದು, ನಾವು ರೈತರ ಜೊತೆ ಏನಂತಂದು ಹೇಳಿದ್ರೆ ಎರೆಹುಳುಗಳು, ರೈತನ ಮಿತ್ರ ಅಂತ ಹೇಳ್ತೀವಿ. ಇವಂಗ ಇವರಿಬ್ರು ಹೆಂಗೆ ಕೂಡಿ ಜೀವನ ನಡೆಸ್ತಾರಲ್ಲ, ಸೊ ಆ ಥರ ಏನಂತಂದು ಹೇಳಿದ್ರೆ ಮಾನವನ ದೇಹದಲ್ಲಿ, ಸೊ ಮಾನವ ಮತ್ತು ಬ್ಯಾಕ್ಟೀರಿಯಾಗಳು, ಎಷ್ಟೋ ಬ್ಯಾಕ್ಟೀರಿಯಾಗಳು ಇರ್ತವೆ, ಪರಸ್ಪರ ಪ್ರಯೋಜನ ಆಗ್ತವೆ. ಅಂದ್ರೆ ಏನ್ ಮಾಡ್ತಾವ ಅಂತಂದು ಹೇಳಿದ್ರೆ ಇವು ಆಶ್ರಯನ ಪಡ್ಕೊಂತಾವ, ಅದಾದ ನಂತರ ಆಹಾರವನ್ನು ಪಡ್ಕೊಂತಾವ. ಆಹಾರವನ್ನು ಪಡ್ಕೊಂಡು ತೊಂದರೆ ಮಾಡಂಗಿಲ್ಲ, ಬಟ್ ಆದ್ರೆ ಏನ್ ಮಾಡ್ತಾವ, ಮಾನವನ ದೇಹಕ್ಕೆ ಉಪಯೋಗವಾಗುವ ವಸ್ತುಗಳನ್ನ ಏನ್ ಮಾಡ್ತಾವ, ಬಿಡುಗಡೆ ಮಾಡ್ತಾವ. ಇದಕ್ಕೆ ನಾವೇನಂತ ಕರಿತೀವಿ, ಸಹಜೀವನ ಅಥವಾ ಕೂಡು ಜೀವನ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ನೆಕ್ಸ್ಟ್ ನೋಡ್ರಿ, ಜೀರ್ಣಕ್ರಿಯೆ. ಇವೇನಂತಂದು ಹೇಳಿದ್ರೆ ಸಸ್ಯಗಳಲ್ಲಾಯ್ತು, ಇನ್ನು ಪ್ರಾಣಿಗಳಲ್ಲಿ ನಾವು ಫಸ್ಟ್ ಒಂದು ತಗೊಳ್ಳೋಣ, ಏಕಕೋಶ ಜೀವಿಗಳಲ್ಲಿ ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಸೊ ಅಮೀಬಾ ಅನ್ಕೊಂಡು, ಸೊ ಈ ಅಮೀಬಾ ಏನ್ ಮಾಡತ್ತಂತಂದು ಹೇಳಿದ್ರೆ ಆಹಾರವನ್ನ ಸೊ ಒಳಗಡೆ ತಗೊಳುತ್ತೆ. ಸೊ ಆಹಾರವನ್ನ ಒಳಗಡೆ ತಗೊಂಡಾಗ, ಸೊ ಆಹಾರವನ್ನ ಒಳಗಡೆ ತಗೊಂಡೋಗ್ತ, ಒಳಗಡೆ ತಗೊಂಡ ತಕ್ಷಣ ಏನ್ ಮಾಡತ್ತಂತಂದು ಹೇಳಿದ್ರೆ ಎರಡು ಎಂಜೈಮ್ಸ್ಗಳನ್ನ ಬಿಡುಗಡೆ ಮಾಡತ್ತ, ಕಿಣ್ವಗಳನ್ನ ಅಂತ ಹೇಳ್ತೀವಿ. ಸೊ ಅಮೈಲೇಸ್ ಎಂಜೈಮು ಮತ್ತು ಪ್ರೋಟೀನೇಸ್ ಎಂಜೈಮು, ಸೊ ಇವುಗಳನ್ನ ಕ್ವಶನ್ ಕೇಳಿದಾರೆ ನಿಮಗೆ. ಸೊ ಅಮೀಬಾದಲ್ಲಿ ಬಿಡುಗಡೆಯಾಗುವ ಎಂಜೈಮ್ಸ್ ಇವು, ಅಮೈಲೇಸ್ ಮತ್ತು ಪ್ರೋಟೀನೇಸ್ ಎಂಜೈಮ್ಸ್. ಸೊ ಇವುಗಳು ಬಿಡುಗಡೆ ಆದ ತಕ್ಷಣ ಏನಾಗತ್ತ, ಆಹಾರ ಸಂಕೀರ್ಣವಾಗಿರುವ ಆಹಾರ ಏನಾಗತ್ತಂತ ಹೇಳಿದ್ರೆ ಸರಳ ಆಹಾರವಾಗಿ ಕನ್ವರ್ಟ್ ಆಗತ್ತ. ಸೊ ಇವುಗಳ ಸರಳವಾದ ಆಹಾರವನ್ನ ಏನ್ ಮಾಡತ್ತ, ದೇಹದ ಎಲ್ಲಾ ಭಾಗಗಳಿಗೆ ಟ್ರಾನ್ಸ್ಫರ್ ಮಾಡತ್ತ. ಟ್ರಾನ್ಸ್ಫರ್ ಮಾಡಿದಾಗ ಏನಾಗತ್ತ, ಅದಕ್ಕೆ ಶಕ್ತಿ ಸಿಗುತ್ತ. ಸೊ ಆಮೇಲೆ ನೋಡ್ರಿ, ಆಹಾರವನ್ನ ಏನ್ ಮಾಡತ್ತ, ಜೀರ್ಣಕ್ರಿಯೆ ಮಾಡತ್ತ ಈ ತರ. ಸೊ ಜೀರ್ಣವಾಗದ ಆಹಾರವನ್ನ ಏನ್ ಮಾಡತ್ತ, ಜೀರ್ಣವಾಗದ ಆಹಾರವನ್ನ ಮಿತ್ಯಪಾದದ ಮೂಲಕ ಹೊರಗಡೆ ಹಾಕತ್ತ. ಸೊ ಇದಷ್ಟು ನೆನ್ಪಿಟ್ಕೊಳ್ರಿ. ನಾವು ಫುಲ್ ಡೀಟೇಲ್ ಆಗಿ ನಾವು ಮಾನವನ ಜೀರ್ಣಾಂಗ ಹೂವೆದ ಬಗ್ಗೆ ಸ್ಟಡಿ ಮಾಡುವಾಗ ನಮ್ಗೆ ಗೊತ್ತಾಗತ್ತೆ. ಸೊ ಮಾನವನ ಜೀರ್ಣಾಂಗ ಹೂವೆ ಅಂದ್ರೆ ಏನು, ಸೊ ಎಲಿಮೆಂಟರಿ ಕೆನಾಲ್ ಅಂತ ಹೇಳ್ತೀವಿ. ಸೊ ಡೈಜೆಸ್ಟಿವ್ ಸಿಸ್ಟಮ್, ಎಲಿಮೆಂಟರಿ ಕೆನಾಲ್ ಅಲ್ಲಿ ಏನೇನು ಬರುತ್ತೆ. ಸೊ ಫಸ್ಟ್ ಥಿಂಗ್ ನೋಡ್ರಿ, ನಾವು ಎಲ್ಲಾದ್ರೂ ಆಹಾರವನ್ನ ಒಳಗಡೆ ತಗೊಂತೀವಿ, ಫಸ್ಟ್ ಏನಂತಂದು ಹೇಳಿದ್ರೆ ಸೇವನೆ ಮಾಡ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಏನಾಗತ್ತೆ, ಪಚನಕ್ರಿಯೆ ಆಗತ್ತೆ. ನಾನು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ, ಪಚನಕ್ರಿಯೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಾಗತ್ತೆ, ಸಿಂಪಲ್ ಆಗಿ ಪಚನಕ್ರಿಯೆ ಆದ ನಂತರ ವಿಸರ್ಜನೆ ಆಗುತ್ತೆ, ವಿಸರ್ಜನೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಜೀರ್ಣಾಂಗ ಜೀರ್ಣಕ್ರಿಯೆ ಅಂತ ಕರಿತೀವಿ. ಈ ಪಚನಕ್ರಿಯೆ ಆಗಿರುವ ಆಹಾರ ಏನಾಗತ್ತೆ ಅಂತ ಹೇಳಿದ್ರೆ ಹೀರಿಕೆ ಆಗತ್ತೆ, ಹೀರ್ಕೊಳತ್ತ. ಸೊ ಈ ಹೀರ್ಕೊಂಡಿರುವ ಶಕ್ತಿ ಏನಂತ ಹೇಳುತ್ತೆ ಅಂದ್ರೆ ಫುಲ್ ಹೋಲ್ ಬಾಡಿಗೆ ಏನಾಗತ್ತೆ, ಟ್ರಾನ್ಸ್ಫರ್ ಆಗತ್ತೆ. ಸೊ ಇದೇನಂತಂದು ಹೇಳಿದ್ರೆ ನಮ್ಮ ದೇಹದಲ್ಲಿ ನಡೆಯುವ ಜೀವಕ್ರಿಯೆ. ಸೊ ನಾವು ನೋಡಿರ್ಬೋದು ಮಾರ್ನಿಂಗ್ ಎದ್ದ ತಕ್ಷಣ ನಮ್ಗೆ ಫುಲ್ ಹಸುವಾಗತ್ತೆ, ಹಂಗ್ರಿನೆಸ್ ಆಗತ್ತೆ. ಫುಲ್ ಹಸು ಆಗಿದ ನಂತರ ನಾವೇನ್ ಮಾಡ್ತೀವಿ, ಆಹಾರ ತಿಂತೀವಿ, ಏನ್ ಬೇಕಾ ತಿಂತೀವಿ. ಮುಂಜಾನೆ ಯಾರೊಬ್ರು ಪೂರಿ ತಿಂದ್ರೋ ಅಥವಾ ರೊಟ್ಟಿ ತಿಂದ್ರೋ, ಇಲ್ಲ ಅಂತಂದು ಹೇಳಿದ್ರೆ ಬ್ರೆಡ್ ಬಿಸ್ಕೆಟ್ ಟೀ ಕುಡಿದ್ರೋ, ಇಲ್ಲ ಅಂತಂದು ಹೇಳಿದ್ರೆ ಹಿಂಗ್ ನೋಡಿರ್ಬೋದು ಪಿಜ್ಜಾ ಬರ್ಗರು ಅವ ಇವ ಏನ್ ಹಾಳು ಮೂಳು ಎಲ್ಲ ತಿಂತಾವ, ಫುಲ್ ಎಣ್ಣೆ ಕರಿದ್ದು ಎಲ್ಲ ತಿಂತಾವ. ಆಮೇಲೆ ಇನ್ನೊಂದು ಏನಂತಂದು ಹೇಳಿದ್ರೆ ಚಿಕನ್ ತಿಂತಾರ. ಸೊ ಇವೆಲ್ಲ ಏನಂತಂದು ಹೇಳಿದ್ರೆ ಜೀರ್ಣಕ್ರಿಯೆ ಆಗ್ಬೇಕಲ್ಲ, ಇವೆಲ್ಲ ಹೋದ ನಂತರ ಏನು, ಇವೆಲ್ಲಕ್ಕೂ ಏನಂತ ಹೇಳ್ತೀವಿ ಅಂದ್ರೆ ನಾವು ಸಂಕೀರ್ಣ ಪದಾರ್ಥಗಳು ಅಂತ ಹೇಳ್ತೀವಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಇವುಗಳನ್ನ ನಾವು ತಿಂತೀವಿ. ಸೊ ಇವೇನಾಗ್ಬೇಕಂತಂದು ಹೇಳಿದ್ರೆ ಸರಳ ವಸ್ತುಗಳಾಗಿ ಕನ್ವರ್ಟ್ ಆಗಿ ಸರಳ ವಸ್ತುಗಳಿಂದ ಏನಾಗಬೇಕು, ಹೀರಿಕೆಯಾಗಿ, ಹೀರಿಕೆಯಾಗಿದ್ದಿಂದ ಏನಾಗಬೇಕು, ಶಕ್ತಿ ಬಿಡುಗಡೆ ಆಗಬೇಕು. ಶಕ್ತಿ ಬಿಡುಗಡೆ ಆದ ನಂತರ ಏನೇ ಬ್ಲಡ್ ಮುಖಾಂತರ ಏನಾಗತ್ತ, ಎಲ್ಲ ಕಡೆ ದೇಹದ ವಿವಿಧ ಭಾಗಗಳಿಗೆ ಶಕ್ತಿ ಟ್ರಾನ್ಸ್ಫರ್ ಆಗತ್ತೆ. ಇದೇನಂತಂದು ಹೇಳಿದ್ರೆ ಸಿಂಪಲ್ ಆಗಿ ಒಂದು ಜೀವಕ್ರಿಯೆ. ಸೊ ಅದು ಯಾವ ತರ ಆಗುತ್ತೆ ನಾವು ನೋಡ್ತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ತರ ಎಲ್ಲ ನಾವು ತಿಂತಿರ್ತೀವಲ್ಲ, ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ ನೋಡ್ರಿ, ಚಿಕನ್ ತಿಂತೀವಿ ಅಂದ್ರೆ ಬೇರೆ ಬೇರೆ ಸಸ್ಯಗಳನ್ನ ತಿಂತೀವಿ, ಪ್ರಾಣಿಗಳನ್ನ ತಿಂತೀವಿ, ಈ ತರ ಮಿಶ್ರಾಹಾರಿಗಳಂತ ಹೇಳ್ತೀವಿ. ಅಂದ್ರೆ ಎಲ್ಲಾ ತರಹದ ಆಹಾರವನ್ನ ತಿನ್ನೋದ್ರಿಂದ ನಮ್ಮ ಮಾನವನನ್ನ ಏನಂತ ಕರಿತೀವಿ ಅಂದ್ರೆ ಓಮ್ನಿವೋರಸ್ ಅಂತ ಕರಿತೀವಿ. ಇದೊಂದು ನೆನ್ಪಿಟ್ಕೊಳ್ಳಿ, ಇದನ್ನ ಕ್ವಶನ್ ಕೇಳಿದಾನ. ಅದೇ ತರ ಅಮೀಬಾವನ್ನು ಕೂಡ ನಾವೇನಂತ ಕರಿತೀವಿ ಅಂದ್ರೆ ಓಮ್ನಿವೋರಸ್ ಅಂತ ಕರಿತೀವಿ. ಎಲ್ಲವನ್ನ ಸೇವನೆ ಮಾಡುತ್ತ, ಅಂದ್ರೆ ಸರ್ವಭಕ್ಷಕ ಅಂತ ಹೇಳ್ತೀವಿ, ಎಲ್ಲವನ್ನ ಮಾಡೋದು. ಸೊ ನೋಡ್ರಿ, ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಬಂದಾಗ ನಮ್ಮಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್, ಒಂದು ಲಿವರ್, ಯಕೃತ್ ಅಂತ ಹೇಳ್ತೀವಿ, ಸ್ಟಮಕ್, ಜಠರ, ಆಮೇಲೆ ಪ್ಯಾಂಕ್ರಿಯಸ್, ಮೆದೋಜೀರಕ ಗ್ರಂಥಿ, ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಕರಳು, ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು, ಸ್ಪ್ಲೀನ್, ಗುಲ್ಮ ಅಂತ ಹೇಳ್ತೀವಿ. ಸೊ ಇವುದ್ರದ್ದು ಇಂಪಾರ್ಟೆಂಟ್ ಏನೇನು, ಯಾವ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ ಅಂತ ನೋಡೋಣ. ಅದಾದ ನಂತರ ನೆಕ್ಸ್ಟ್ ಪ್ರೊಸೆಸ್ ಗಳನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ನೋಡ್ರಿ, ಲಿವರ್.
ಸೊ ಲಿವರ್ ಕೆಲಸ ಏನು? ಫಸ್ಟ್ ಏನಂತಂದು ಹೇಳಿದ್ವಿ, ಇದ್ರ ಮೇಲೆ ಕ್ವಶನ್ ಕೇಳಿದಾರೆ. ಸೊ ಲಿವರ್ ಅಂತ ಬಂದಾಗ ಫಸ್ಟ್ ಥಿಂಗ್ ಏನಂತಂದು ಹೇಳಿದ್ರೆ, ಲಿವರು ಬೈಲ್ ಜ್ಯೂಸ್ ಅನ್ನ ಏನ್ ಮಾಡುತ್ತ, ಬಿಡುಗಡೆ ಮಾಡುತ್ತ, ಸ್ರವಿಸುತ್ತ. ಬೈಲ್ ಜ್ಯೂಸ್ ಅಂತ ಹೇಳ್ತೀವಿ. ಸೊ ಇದು ಯಾವ್ದ್ರ ಮುಖಾಂತರ ಮಾಡುತ್ತ ಅಂತಂದು ಹೇಳಿದ್ರೆ, ಹೆಪಾಟಿಕ್ ಸೆಲ್ಗಳಿಂದ, ಹೆಪಾಟಿಕ್ ಸೆಲ್ಸ್ ಗಳ ಮುಖಾಂತರ ಏನಾಗುತ್ತೆ, ಬೈಲ್ ಜ್ಯೂಸ್ ಬಿಡುಗಡೆ ಆಗತ್ತ. ಇದು ಜ್ಯೂಸ್ ಏನ್ ಮಾಡತ್ತ ಅಂತಂದು ಹೇಳಿದ್ರೆ, ಆಹಾರದ ಜೊತೆಗೆ ಜಾಯಿನ್ ಆಗಿ ಮುಂದೆ ಕ್ರಿಯೆಗಳು ನಡೀತಾ ಹೋಗ್ತಾವ. ಫಸ್ಟ್ ನೆನ್ಪಿಟ್ಕೊಡ್ರಿ, ಲಿವರ್ ಮುಖಾಂತರ, ಯಕೃತ್ತದ ಮುಖಾಂತರ ಬೈಲ್ ಜ್ಯೂಸ್ ಏನಾಗತ್ತೆ, ಸೀಕ್ರೇಷನ್ ಆಗತ್ತೆ. ಸೊ ಅದೇ ತರ ನೋಡ್ರಿ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಪ್ಯಾಂಕ್ರಿಯಾಸ್, ಮೆದೋಜೀರಕ ಗ್ರಂಥಿ. ಸೊ ಮೆದೋಜೀರಕ ಗ್ರಂಥಿ, ಸೊ ಇದ್ರದ ಕೆಲಸ, ಅದಕ್ಕಿಂತ ಮುಂಚೆ ನೋಡ್ರಿ, ಬೈಲ್ ಜ್ಯೂಸ್ ಕೆಲಸ ಏನ್ ನೋಡ್ರಿ, ಫುಡ್ ಅನ್ನ ಏನ್ ಮಾಡುತ್ತೆ, ಇದು ಅಲ್ಕಲೈನ್ ಆಗಿ ಕನ್ವರ್ಟ್ ಮಾಡುತ್ತೆ, ಅಲ್ಕಲೈನ್ ಫುಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದನ್ನ ನೆನ್ಪಿಟ್ಕೊಡಿ. ಪ್ಯಾಂಕ್ರಿಯಾಸ್, ಮೆದೋಜೀರಕ ಗ್ರಂಥಿ, ಇಲ್ಲಿ ಏನಾಗತ್ತೆ, ಇಲ್ಲೂ ಕೂಡ ಏನಾಗತ್ತೆ ಅಂದ್ರೆ, ಒಂದು ಲೋಳೆ ಅಂತ ಪದಾರ್ಥ ಅಂತ ಹೇಳ್ತೀವಿ, ಲೋಳೆ ಅಂತ ಪದಾರ್ಥನೋ ಅಥವಾ ಜ್ಯೂಸ್ ಅಂತಂದು ಹೇಳ್ತೀವಿ. ಸೊ ಇಲ್ಲೂ ಕೂಡ ಏನಂದ್ರೆ, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬಿಡುಗಡೆ ಆಗತ್ತೆ, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬಿಡುಗಡೆ ಆಗತ್ತೆ. ಸೊ ನಮಗೆ ಇಲ್ಲಿ ಕ್ವಶನ್ ಏನ್ ಕೇಳಿದ ಅಂತಂದು ಹೇಳಿದ್ರೆ, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅದನ್ನ ಸ್ಟಿಮ್ಯುಲೇಟ್ ಮಾಡೋ ಹಾರ್ಮೋನ್ಸ್, ಸ್ಟಿಮ್ಯುಲೇಟ್ ಮಾಡೋ ಎಂಜೈಮ್ಸ್ ಗಳು ಯಾವ್ದು ಅಂತ ಕೇಳಿದ್ರೆ, ಸ್ಟಿಮ್ಯುಲೇಟ್ ಮಾಡೋ ಎಂಜೈಮ್ಸ್ ಗಳು ಯಾವ್ಯಾವ ಅಂತ ಕೇಳಿದ್ರೆ, ಫಸ್ಟ್ ಒನ್ ಸೀಕ್ರೆಟಿನ್, ಫಸ್ಟ್ ಒನ್ ಸೀಕ್ರೆಟಿನ್, ಆಮೇಲೆ ಇನ್ನೊಂದು ಬರುತ್ತೆ ಕೊಲೆಸಿಸ್ಕೋಟಿನ್ ಅಂತ ಬರುತ್ತೆ, ಕೊಲೆಸಿಸ್ಕೋಟಿನ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ನೆನ್ಪಿಟ್ಕೋಬೇಕು, ಇವೆರಡನ್ನ, ಇವೆರಡು ಸ್ಟಿಮ್ಯುಲೇಟ್ ಆಗೋದ್ರಿಂದ ಏನಾಗತ್ತೆ, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬಿಡುಗಡೆ ಆಗತ್ತೆ. ಸೊ ಅದೇ ತರ ನೋಡ್ರಿ, ಹೆಪಾಟೈಟಿಕ್ ಸೆಲ್ಸ್ ಗಳಿಂದ ಏನಾಗತ್ತೆ, ಬೈಲ್ ಜ್ಯೂಸ್ ಬಿಡುಗಡೆ ಆಗತ್ತೆ. ಅದ ನೋಡ್ರಿ, ಜಠರದಲ್ಲಿ ಬರೋ ಒಂದೊಂದು ಇನ್ನೊಂದು ಜ್ಯೂಸ್ ಬರುತ್ತೆ, ಅದು ಯಾವ್ದಂತಂದು ಹೇಳಿದ್ರೆ, ಗ್ಯಾಸ್ಟ್ರಿಕ್ ಜ್ಯೂಸ್, ಗ್ಯಾಸ್ಟ್ರಿಕ್ ಜ್ಯೂಸ್. ಸೊ ಇದು ನಮ್ಗೆ ಕುಡಿಯಕ್ ಬರಂಗಿಲ್ಲ, ಇದೇನಂತಂದ್ರೆ ದೇಹದೊಳಗೆ ಬಿಡುಗಡೆ ಆಗತ್ತೆ. ಇದೇನಂದ್ರೆ, ಈಗ ಹೆಂಗ್ ನಾವು ಊಟ ಮಾಡಿದ ತಕ್ಷಣ ನಮ್ಮ ಬಾಯಲ್ಲಿ ಲಾಲ ರಸ ಹೆಂಗ್ ಬಿಡುಗಡೆ ಆಗತ್ತಲ್ಲ, ಲಾಲ ರಸ ಅಂದ್ರೆ ನಾವು ಜೊಲ್ ಅಂತ ಹೇಳ್ತೀವಿ. ಸೊ ಅದೇನಂತಂದು ಹೇಳಿದ್ರೆ, ಮಿಕ್ಸ್ ಆಗಿ ಸರಾಗವಾಗಿ ಆಹಾರ ಅನ್ನನಾಳದಿಂದ ಮುಖಾಂತರ ಜಠರಕ್ಕೆ ಹೋಗುತ್ತೆ. ಈ ತರ ಏನಂತಂದು ಹೇಳಿದ್ರೆ, ಫುಡ್ ಜೊತೆ, ಆಹಾರದ ಜೊತೆ ಎಲ್ಲ ಜ್ಯೂಸ್ಗಳು ಏನಾಗ್ತಾವ ಅಂತಂದು ಹೇಳಿದ್ರೆ, ಸೇರಿ ಸಂಕೀರ್ಣ ಪದಾರ್ಥಗಳು ಏನಾಗ್ತಾವ ಅಂದ್ರೆ, ಸರಳ ಪದಾರ್ಥಗಳೇ ಕನ್ವರ್ಟ್ ಆಗ್ತಾವ. ಅದಕ್ಕೋಸ್ಕರ ಇವು ಏನಂತಂದು ಹೇಳಿದ್ರೆ, ಒಂದೊಂದು ಭಾಗ ಒಂದೊಂದು ಜ್ಯೂಸ್ಗಳನ್ನ ಬಿಡುಗಡೆ ಮಾಡ್ತಾ ಇರುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಹೇಳ್ತೀವಿ. ಸೊ ಈ ಗ್ಯಾಸ್ಟ್ರಿಕ್ ಜ್ಯೂಸ್ಗಳನ್ನ ಸ್ಟಿಮ್ಯುಲೇಟ್ ಮಾಡೋದು ಯಾವುದು, ಗ್ಯಾಸ್ಟ್ರಿನ್ ಎಂಜೈಮ್ ಅಂತ ಹೇಳ್ತೀವಿ. ಇವುಗಳನ್ನ ನಿಮ್ ಕ್ವಶನ್ ಕೇಳಿದಾರೆ, ತುಂಬಾ ಇಂಪಾರ್ಟೆಂಟ್. ಗ್ಯಾಸ್ಟ್ರಿನ್, ಸೀಕ್ರೆಟಿನ್, ಕೊಲೆಸಿಸ್ಕೋಟಿನ್, ಅದಾದ ನಂತರ ಹೆಪಟೈಟಿಸ್ ಸೆಲ್ಸ್ಗಳು. ಸೊ ಇವು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡ್ರಿ, ಲಾರ್ಜ್ ಇಂಟೆಸ್ಟೈನ್, ಆಮೇಲೆ ಸ್ಮಾಲ್ ಇಂಟೆಸ್ಟೈನ್. ಸೊ ಲಾರ್ಜ್ ಇಂಟೆಸ್ಟೈನ್ ವರ್ಕ್ ಏನು, ಅದಾದ ನಂತರ ಸ್ಮಾಲ್ ಇಂಟೆಸ್ಟೈನ್ ವರ್ಕ್ ಏನು ಅಂತ ನೋಡ್ಕೊಂಡು ಹೋಗೋಣ. ಇಲ್ಲೇ ನೋಡ್ಕೊಡ್ರಿ ಸ್ವಲ್ಪ. ಲಾರ್ಜ್ ಇಂಟೆಸ್ಟೈನ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ನೀರು ಮತ್ತು ಸಮ್ ಮೆಡಿಸಿನ್ಸ್ ಗಳನ್ನ ಏನ್ ಮಾಡತ್ತೆ, ಹೀರಿಕೆ ಮಾಡ್ಕೊಳತ್ತೆ. ಸೊ ಅದೇ ತರ ಸ್ಮಾಲ್ ಇಂಟೆಸ್ಟೈನ್ ಏನ್ ಮಾಡತ್ತೆ, ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲೇ ನಡೆಯುತ್ತೆ, ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಅದಾದ ನಂತರ ಇನ್ನೊಂದ್ ಏನ್ ಹೇಳ್ತೀವಿ ಅಂದ್ರೆ, ಸ್ಮಾಲ್ ಇಂಟೆಸ್ಟೈನ್ದು ಲಾರ್ಜೆಸ್ಟ್ ಪಾರ್ಟ್ ಆಫ್ ಎಲಿಮೆಂಟರಿ ಕೆನಾಲ್ ಅಂತ ಹೇಳ್ತೀವಿ, ಲಾರ್ಜೆಸ್ಟ್ ಪಾರ್ಟ್ ಆಫ್ ಎಲಿಮೆಂಟರಿ ಕೆನಾಲ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದ್ ಏನಂತ ಹೇಳಿದ್ರೆ, ಕಂಪ್ಲೀಟ್ ಫುಡ್ ಅಬ್ಸಾರ್ಬೇಷನ್ ಕೂಡ ಇಲ್ಲೇ ಆಗತ್ತೆ. ಸಣ್ಣ ಸಣ್ಣ ಆಹಾರದ ಕಣಗಳು ಏನ ಎಲ್ಲಾ ಪಾರ್ಟ್ಸ್ ಗಳಿಂದ ಕೆಳಗಡೆ ಬಂದಿರುತ್ತೆ ಸನ್ ಕರಡಲ್ಲಿ, ಸನ್ ಕರಡ ಏನ್ ಮಾಡುತ್ತೆ, ಸೊ ಈ ಎಲ್ಲಾ ಆಹಾರ ಪದಾರ್ಥದ ಕಣಗಳನ್ನ ಏನ್ ಮಾಡುತ್ತೆ, ಹೀರಿಕೊಳ್ಳುತ್ತೆ. ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಮಾನವನ ಜೀರ್ಣಾಂಗವಿವೆ ಯಾವ ತರ ನಡೆಯುತ್ತೆ, ಏನೇನಿಲ್ಲ ಅಂತಂದ ಹೇಳಿ ನಾವು ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಮಾನವನ ಜೀರ್ಣಾಂಗವಿವೆ, ಡೈಜೆಸ್ಟಿವ್ ಸಿಸ್ಟಮ್. ಸೊ ಮೇನ್ ಇಂಪಾರ್ಟೆಂಟ್ ಪಾರ್ಟ್ಸ್ ಗಳು ಯಾವ ನೋಡ್ರಿ, ಫಸ್ಟ್ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಬಾಯಿ, ಆಮೇಲೆ ಏನಂತಂದು ಹೇಳಿದ್ರೆ ಲಾಲಾರಸ ಗ್ರಂಥಿ ಅಂತ ಹೇಳ್ತೀವಿ, ಲಾಲಾರಸ ಗ್ರಂಥಿ. ಇದ್ರ ಮುಖಾಂತರ ಏನಾಗತ್ತೆ, ಲಾಲಾರಸ ಬಿಡುಗಡೆ ಆಗತ್ತೆ. ಸೊ ಆಮೇಲೆ ಏನಂತಂದು ಹೇಳಿದ್ರೆ, ಅನ್ನನಾಳ ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಆಮೇಲೆ ಉದರ ಜಠರ ಅಂತ ಹೇಳ್ತೀವಿ, ಆಮೇಲೆ ಮೆದೋಜೀರಕ ಗ್ರಂಥಿ ಇಲ್ಲಿದೆ ಅಂತ ಹೇಳ್ತೀವಿ, ಅದಾದ ನಂತರ ಪಿತ್ತಕೋಶ, ಲಿವರ್, ಆಮೇಲೆ ನೆಕ್ಸ್ಟ್ ನೋಡ್ರಿ ಮೇಲೆ ದೊಡ್ಡ ಕರಳು, ಆಮೇಲೆ ಸಣ್ಣ ಕರಳು, ಆಮೇಲೆ ಗುದದ್ವಾರ. ಸೊ ಜೀರ್ಣವಾಗದ ಆಹಾರ ಏನಾಗತ್ತ, ಗುದದ್ವಾರದ ಮುಖಾಂತರ ಹೊರಗಡೆ ಹೋಗುತ್ತೆ. ಇಷ್ಟೇನಂತಂದು ಹೇಳಿದ್ರೆ ಪಾರ್ಟ್ ಗಳನ್ನ ನೆನ್ಪಿಟ್ಕೊಡ್ರಿ. ಸೊ ನೋಡ್ರಿ, ಮಾನವನ ಜೀರ್ಣಾಂಗ ಫಸ್ಟ್ ಒಂದ್ ನೋಡ್ರಿ, ನಾವು ಬಾಯಿಯಿಂದ ಏನ್ ಮಾಡ್ತೀವಿ ಅಂತಂದು ಹೇಳಿದ್ರೆ, ಆಹಾರವನ್ನ ಏನ್ ಮಾಡ್ತೀವಿ, ಸೇವನೆ ಮಾಡ್ತೀವಿ, ಆಹಾರವನ್ನ ಸೇವನೆ ಮಾಡ್ತೀವಿ. ಸೊ ಇದನ್ನ ಏನ್ ಮಾಡ್ತೀವಿ ಅಂತಂದು ಹೇಳಿದ್ರೆ, ನಾಲಿಗೆ ಮತ್ತು ಹಲ್ಲಿನ ಮುಖಾಂತರ, ನಾಲಿಗೆ ಮತ್ತು ಹಲ್ಲಿನ ಮುಖಾಂತರ ಫುಲ್ ಅಗಿತೀವಿ, ಅಂದ್ರೆ ಫುಲ್ ಕಚ್ 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 ಅಂತ ಫುಲ್ ತಿಂತೀವಿ ಅದನ್ನ, ಅಂದ್ರೆ ಸಣ್ಣ ಮಾಡ್ತೀವಿ. ಸೊ ಇದನ್ನ ಸಣ್ಣ ಮಾಡಿ ಏನ್ ಮಾಡ್ತೇವೆ ಅಂತಂದು ಹೇಳಿದ್ರೆ, ಅದ್ರ ಜೊತೆಗೆ ಏನಾಗತ್ತೆ, ಲಾಲಾರಸ ಏನಾಗತ್ತೆ, ಮಿಕ್ಸ್ ಆಗತ್ತೆ. ಸೊ ಈ ತರ ಲಾಲಾರಸ ಮಿಕ್ಸ್ ಆಗೋದ್ರಿಂದ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ, ಬೋಲಸ್ ಅಂತ ಕರಿತೀವಿ.
ನಾವು ತಗೊಂಡಿರೋ ಆಹಾರ ಮತ್ತು ಲಾಲಾರಸ ಮಿಕ್ಸ್ ಆಗಿರುತ್ತಲ್ಲ, ಇವೆರಡೂ ಸೇರಿ ಏನಾಗತ್ತೆ ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ, ಬೋಲಸ್ ಅಂತ ಕರಿತೀವಿ. ಸೊ ಬೋಲಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ನಾವು ಆಹಾರವನ್ನ ಬಾಯಿಂದ ತಗೊಂಡು ಹಲ್ಲು ಮತ್ತು ನಾಲಿಗೆಯಿಂದ ಅದನ್ನ ಜಗ್ಗಿದ ಏನ್ ಮಾಡ್ತೀವಿ ಅಂತಂದ್ರೆ ಹೇಳಿದ್ರೆ ಸಣ್ಣ ಮಾಡ್ತೀವಿ. ಇದ್ರ ಮುಖಾಂತರ ಏನಾಗತ್ತೆ, ಲಾಲಾರಸ ಅದ್ರ ಜೊತೆ ಮಿಶ್ರಣ ಆಗತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಬೋಲಸ್ ಅಂತ ಕರಿತೀವಿ. ಸೊ ನಮಗೆ ಇದೇ ಕ್ವಶನ್ ಕೇಳ್ತಾರೆ, ಬೋಲಸ್ ಅಂದ್ರೆ ಏನು? ಆಹಾರ ಮತ್ತು ಲಾಲಾರಸ. ಸೊ ಇಲ್ಲಿ ನೋಡ್ರಿ, ಈ ಲಾಲಾರಸದಲ್ಲಿ ಒಂದು ಎಂಜೈಮ್ ಐತೆ, ಅಮೈಲೇಸ್ ಅಂತ ಹೇಳ್ತೀನಿ, ತುಂಬಾ ಇಂಪಾರ್ಟೆಂಟ್ ಅಮೈಲೇಸ್. ಸೊ ಇದ್ರದ್ದು ಕೆಲಸ ಏನು? ಸೊ ಇದಕ್ಕೆ ನಾವು ಇನ್ನೊಂದು ಹೇಳ್ತೀವಿ ಅಂತ ಹೇಳಿದ್ರೆ ಸಲೈವರಿ ಅಮೈಲೇಸ್ ಅಂತ ಹೇಳ್ತೀವಿ, ಸಲೈವರಿ ಅಮೈಲೇಸ್ ಅಥವಾ ಅಮೈಲೇಸ್. ಸೊ ಇದ್ರದ್ದು ಕೆಲಸ ಏನಂತಂದು ಹೇಳಿದ್ರೆ, ನಮ್ಮ ಆಹಾರವನ್ನ ಪಿಷ್ಟವನ್ನ ಏನ್ ಮಾಡತ್ತೆ ಅಂತಂದು ಹೇಳಿದ್ರೆ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತ. ಪಿಷ್ಟವನ್ನ ಏನ್ ಮಾಡುತ್ತ? ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತ. ಅದೇ ತರ ನೋಡ್ರಿ, ಲಾಲಾರಸದಲ್ಲಿ ಯಾವ ಯಾವ ವಸ್ತುಗಳು ಕಂಡು ಬರ್ತಾವ ಅಥವಾ ಯಾವ ಯಾವ ಎಲಿಮೆಂಟ್ಸ್ಗಳು ಕಂಡು ಬರ್ತಾವ ಅಂತ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎನ್ ಎ ಪ್ಲಸ್ ಕಂಡು ಬರುತ್ತೆ, ಕೆ ಪ್ಲಸ್ ಕಂಡು ಬರುತ್ತೆ ಅಂದ್ರೆ ಸೋಡಿಯಮ್ಮು, ಪೊಟ್ಯಾಶಿಯಮ್ಮು, ಅದೇ ತರ ಕ್ಲೋರಿನ್. ಸೊ ಅದೇ ತರ ನೋಡ್ರಿ, ಲೈಸೋಜೈಮ್ ಕಂಡು ಬರುತ್ತೆ, ಲೈಸೋಜೈಮ್ ಆಮೇಲೆ ಸಲೈವರಿ ಅಮೈಲೇಸ್ ಕಂಡು ಬರುತ್ತೆ. ಸೊ ಇವೆಲ್ಲ ಸೇರಿ ಏನಂತಂದ್ ಹೇಳಿದ್ರೆ ನಾವು ಅದನ್ನ ಲಾಲಾರಸ ಅಂತ ಕರಿತೀವಿ. ಈಗ ನೋಡ್ರಿ, ಸಲೈವರಿ ಅಮೈಲೇಸ್ ಏನ್ ಮಾಡುತ್ತ? ಪಿಷ್ಟವನ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತ. ಬಾಯಿಯಲ್ಲಿ ಪಿಷ್ಟವನ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡೋ ಎಂಜೈಮ್ ಯಾವ್ದು ಅಂತಂದ್ ಕೇಳಿದ್ರೆ ಸಲೈವರಿ ಎಂಜೈಮ್. ಅದೇ ತರ ಲೈಸೋಜೈಮ್ ಕೆಲಸ ಏನು? ಬಾಯಿಯಲ್ಲಿರುವ ಅಂದ್ರೆ ಆಹಾರದಲ್ಲಿರುವ ಕೆಲವು ಬ್ಯಾಕ್ಟೀರಿಯಾಗಳನ್ನ ಏನ್ ಮಾಡುತ್ತ? ಇದು ಕೊಲ್ಲುತ್ತ. ಯಾವುದು? ಲೈಸೋಜೈಮ್. ಇದನ್ನ ಮಾತ್ರ ನೆನ್ಪಿಟ್ಕೊಡ್ರಿ. ಅದಾದ ನಂತರ ಏನ್ ಮಾಡತ್ತೆ ಅಂತಂದ್ ಹೇಳಿದ್ರೆ, ಆಹಾರ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದ ತಕ್ಷಣ ಏನಂತಂದ್ ಹೇಳಿದ್ರೆ, ಇಲ್ಲೆರಡು ಶ್ವಾಸಕೋಶಗಳಿದಾವೆ, ನಾವು ಗಾಳಿಯನ್ನ ತಗೊಂತೀವಿ. ಸೊ ಇದನ್ನ ಮತ್ತು ಅನ್ನನಾಳವನ್ನ ಸಪರೇಟ್ ಮಾಡೋದು, ಗಾಳಿ ಮತ್ತು ಆಹಾರವನ್ನ ಸಪರೇಟ್ ಮಾಡೋ ಅಂಗಾಂಶ ಯಾವ್ದಂತಂದ್ ಹೇಳಿದ್ರೆ ಎಪಿಗ್ಲಾಟಿಸ್ ಅಂಗಾಂಶ. ಇದನ್ನು ಕೂಡ ಕ್ವಶನ್ ಕೇಳಿದಾರ. ಇವಾಗ ಏನ್ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಇವುಗಳನ್ನ ಎಲ್ಲವನ್ನ ಏನ್ ಮಾಡಿದೆ ಅಂತ ಹೇಳಿದ್ರೆ, ಆಲ್ರೆಡಿ ಕ್ವಶನ್ಸ್ ಗಳನ್ನ ಕೇಳಿದ್ರೆ ಎಪಿಗ್ಲಾಟಿಸ್ ಅಂಗಾಂಶ ಅಂತ ಹೇಳ್ತೀವಿ. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಎಪಿಗ್ಲಾಟಿಸ್ ಅಂಗಾಂಶ ಇಲ್ಲೇನಂತ ಹೇಳಿದ್ರೆ, ಈ ಕಡೆ ಗಾಳಿ ಹೋಗುತ್ತೆ, ಈ ಕಡೆ ಆಹಾರ ಕೆಳಗಡೆ ಬರ್ತಾ ಇರುತ್ತೆ. ಅದೇ ಹೇಳ್ತೀವಿ, ಊಟ ಮಾಡುವಾಗ ಮಾತಾಡಕ್ ಹೋಗ್ಬೇಡ್ರಿ, ಕುತ್ ಸಿಗುತ್ತೆ ಅಂತ ಹೇಳ್ತೀವಿ ಗಂಟಲ್ದಾಗ. ಇಲ್ಲಿ ಧ್ವನಿ ಪೆಟ್ಟಿಗೆ ಇರ್ತಿಲ್ಲ ಅಂತಂದ್ ಹೇಳಿದ್ರೆ, ಒಳಗಡೆ ಹೋಗಿ ಒಂದ್ ಅನ್ನದ ಹಳ್ಳಿಯಲ್ಲಿ ಸ್ವಲ್ಪ ಇದು ಏನಾದ್ರೂ ತಾಕಿದ್ರೆ ಅಂತ ಏನಾಗುತ್ತೆ, ಒಂಥರ ಟಸ್ಕೆ ಹೊಡೆದಂಗಾಗತ್ತ. ಸೊ ಎಪಿಗ್ಲಾಟಿಕ್ ಅಂಗಾಂಶ ಏನ್ ಮಾಡುತ್ತೆ? ಗಾಳಿ ಮತ್ತು ಆಹಾರವನ್ನ ಸಪರೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್, ಅನ್ನನಾಳದ ಮುಖಾಂತರ. ನೆಕ್ಸ್ಟ್ ನೋಡ್ರಿ, ಅನ್ನನಾಳದ ಮುಖಾಂತರ ಪೆರಿಸ್ಟಾಲಿಸಿಸ್ ಚಲನೆ ಮುಖಾಂತರ ಏನಾಗತ್ತೆ ಅಂತಂದ್ ಹೇಳಿದ್ರೆ, ಆಹಾರವು ಜಠರಕ್ಕೆ ಹೋಗಿ ಏನಾಗತ್ತೆ? ಸೇರುತ್ತೆ. ಸೊ ಪೆರಿಸ್ಟಾಲಿಸಿಸ್ ಚಲನೆ ಅಂತಂದ್ ಹೇಳಿದ್ರೆ ನೋಡೋಣ. ಸೊ ನೋಡ್ರಿ, ಅನ್ನನಾಳದ ಮುಖಾಂತರ ಪೆರಿಸ್ಟಾಲಿಸಿಸ್ ಚಲನೆ ಮುಖಾಂತರ ಏನಾಗತ್ತೆ? ಆಹಾರವು ಜಠರಕ್ಕೆ ಹೋಗಿ ಸೇರುತ್ತೆ. ಸೊ ನೋಡ್ರಿ, ಪೆರಿಸ್ಟಾಲಿಸಿಸ್ ಪ್ರೊಸೆಸ್ ಅಂದ್ರೆ ಏನು? ಪೆರಿಸ್ಟಾಲಿಸಿಸ್ ಚಲನೆ ಅಂದ್ರೆ ಏನು ನಾವು ನೋಡ್ತಾ ಹೋಗೋಣ. ಇದೇನಂತಂದ್ ಹೇಳಿದ್ರೆ ಅನ್ನನಾಳ ಅನ್ಕೊಡ್ರಿ, ಅನ್ನನಾಳ. ಸೊ ಇಲ್ಲೇನಂತಂದ್ ಹೇಳಿದ್ರೆ, ನಾವು ಆಹಾರವನ್ನ ಏನ್ ಮಾಡ್ತೀವಿ? ಬಾಯಿಯಿಂದ ಸೇವನೆ ಮಾಡ್ತೀವಿ. ಇದೇನಂತಂದ್ ಹೇಳಿದ್ರೆ ಅನ್ನನಾಳ ಮುಖಾಂತರ ಜಠರಕ್ಕೆ ಹೋಗಿ ತಲುಪುತ್ತ. ಸೊ ಇಲ್ಲಿ ನೋಡ್ರಿ, ಇಲ್ಲೇನಂತಂದ್ ಹೇಳಿದ್ರೆ, ಅನ್ನನಾಳದಲ್ಲಿ ಸಂಕುಚನ ಮತ್ತು ವಿಕಸನ, ಸಂಕುಚನ ಮತ್ತು ವಿಕಸನ ಅನ್ನೋ ಎರಡು ಪ್ರೊಸೆಸ್ ನಡೆಯುತ್ತ. ಸೊ ಇವೆರಡು ಅಂತಂದ್ ಹೇಳಿದ್ರೆ, ಒಂದು ಹಿಗ್ಗೋದು, ಇನ್ನೊಂದು ಕುಗ್ಗೋದು ಅಂತ ಹೇಳ್ತೀವಿ. ಹಿಗ್ಗೋದು ಮತ್ತು ಕುಗ್ಗೋದು. ಸೊ ಹಿಗ್ಗೋದಾಯ್ತು ಅಂತ ಹೇಳಿದ್ರೆ ಇದ್ರ ಸೈಜ್ ಏನಾಗತ್ತೆ? ಸ್ವಲ್ಪ ದೊಡ್ಡದಾಗತ್ತೆ. ಕುಗ್ಗೋದಂತಂದ್ ಹೇಳಿದ್ರೆ ಇದ್ರ ಸೈಜ್ ಸಣ್ಣದಾಗತ್ತೆ. ಸಂಕುಚನ ಮತ್ತು ವಿಕಸನದಿಂದ ಏನಾಗತ್ತೆ ಅಂತಂದ್ ಹೇಳಿದ್ರೆ, ಆಹಾರ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಏನಾಗತ್ತೆ? ಜಠರಕ್ಕೆ ಹೋಗಿ ಸೇರುತ್ತೆ. ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ, ಪೆರಿಸ್ಟಾಲಿಸಿಸ್ ಚಲನೆ. ಸೊ ಜಠರಕ್ಕೆ ಬಂದು ಸೇರಿದ್ರೆ ನೆಕ್ಸ್ಟ್ ಏನೇನಾಗತ್ತೆ ಅಂತ ನಾನು ನೋಡ್ರಿ, ಜಠರಕ್ಕೆ ಬಂದು ಸೇರಿದ್ರೆ ಏನಂತ ಹೇಳಿದ್ರೆ, ಜಠರ ರಸ ಬಿಡುಗಡೆ ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ಸಣ್ಣ ಕರಳುಗಳಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಕರಳು ರಸ. ಅದೇ ತರ ಏನಾಗತ್ತೆ ಅಂತ ಹೇಳಿದ್ರೆ, ಲಿವರ್ ಇಂದ ಪಿತ್ತಕೋಶದ ರಸ ಏನಾಗತ್ತೆ ಅಂದ್ರೆ ಬಿಡುಗಡೆ ಆಗತ್ತೆ. ಇಲ್ಲಿ ನೋಡ್ರಿ, ಜಠರದಲ್ಲಿ ಆಹಾರ ಎಷ್ಟೊತ್ತು ಇರುತ್ತೆ ಅಂತ ಹೇಳಿದ್ರೆ, 4 ರಿಂದ 5 ಅವರ್ ಏನಿರುತ್ತೆ ಅಂದ್ರೆ ಜಠರದಲ್ಲಿ ಅಂದ್ರೆ ವೇಟ್ ಮಾಡ್ತಿರತ್ತೆ. ಅಂತ ಹೇಳಿದ್ರೆ ಜೀರ್ಣಕ್ರಿಯೆ ಆಗೋದ್ರಿಗೆ ವೇಟ್ ಮಾಡ್ತಾ ಇರುತ್ತೆ. ಬಟ್ ಅಂದ್ರೆ ಅದಕ್ಕಿಂತ ಮುಂಚೆ ನೋಡ್ರಿ, ಸೊ ಜಠರದಲ್ಲಿ ಯಾವ ಯಾವ ಕೋಶಗಳಿರ್ತಾವ, ಯಾವ ಯಾವ ಸೆಲ್ಸ್ ಇರ್ತಾವ ಅಂತ ಹೇಳಿ ಫಸ್ಟ್ ಒಂದು ನೋಡ್ರಿ, ಗ್ಲೂಕಸ್ ನೆಕ್ ಸೆಲ್ಸ್ ಅಂತ ಹೇಳಿ, ಗ್ಲೂಕಸ್ ನೆಕ್ ಸೆಲ್ಸ್.
ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮ್ಯೂಕಸ್ ನೆಕ್ ಸೆಲ್ಸ್. ಯಾಕಂತಂದು ಹೇಳಿದ್ರೆ ಇಲ್ಲಿ ಲೋಳೆ ಅಂತ ಪದಾರ್ಥ ಒಂದು ಬೆಳೆದ ಗ್ಯಾಸ್ಟ್ರಿಕ್ ಜ್ಯೂಸ್ ಬಿಡುಗಡೆ ಆಗುತ್ತೆ, ಹೆಪಾಟಿಕ್ ಸೆಲ್ಸ್ ಇಲ್ಲೇ ಕಂಡುಬರುತ್ತೆ. ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಮ್ಯೂಕಸ್ ನೆಕ್ ಸೆಲ್ಸ್, ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಪ್ರಧಾನ ಜೀವಕೋಶ ಅಂತ ಹೇಳ್ತೀವಿ ಅಥವಾ ಚೀಫ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಇವುಗಳ ಮುಖಾಂತರ ಏನಾಗುತ್ತೆ ಅಂತ ಹೇಳಿದ್ರೆ ಪೆಪ್ಸಿನೋಜೆನ್ ಅನ್ನ ಏನಾಗುತ್ತೆ ಬಿಡುಗಡೆ ಆಗುತ್ತೆ. ಪೆಪ್ಸಿನೋಜೆನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಪೆಪ್ಸಿನೋಜೆನ್ ಯಾವ್ದು ಮುಖಾಂತರ ಚೀಫ್ ಸೆಲ್ಸ್ ಮುಖಾಂತರ ಪ್ರಧಾನ ಜೀವಕೋಶ ಅಂತ ಹೇಳಿ. ಅದಾದ ನಂತರ ತುಂಬಾ ಇನ್ನೊಂದು ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಪರಿಧಿಯ ಜೀವಕೋಶ ಅಂತ ಹೇಳ್ತೀವಿ, ಪೆರಿಟಲ್ ಸೆಲ್ಸ್ ಅಂತ ಹೇಳ್ತೀವಿ, ಪೆರಿಟಿಯಲ್ ಸೆಲ್ಸ್. ಸೊ ಏನಂತ ಹೇಳಿದ್ರೆ ಇದ್ರ ಮುಖಾಂತರ ಎಚ್ ಸಿ ಎಲ್ ಮತ್ತು ಆಂತರಿಕ ಅಂಶ ಅಂತ ಹೇಳ್ತೀವಿ, ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಇವೆರಡು ಬಿಡುಗಡೆ ಆಗ್ತಾವ ಎಚ್ ಸಿ ಎಲ್ ಇವೆಲ್ಲವೂ ಸೇರಂತ ನಾವೇನಂತ ಹೇಳ್ತೀವಿ ಜಠರ ರಸ ಅಂತ ಹೇಳ್ತೀವಿ. ಜಠರ ರಸ ಬಿಡುಗಡೆ ಆಗುತ್ತೆ. ಜಠರ ರಸ ಏನಾಗತ್ತ ಇಲ್ಲಿ ನೋಡ್ರಿ, ಬಾಯಿಯಿಂದ ಬಂದಾಗ ನಾವು ಅದನ್ನ ಆಹಾರವನ್ನ ಏನಂತ ಕರಿತೀವಿ ನಾವು ಬೋಲಸ್ ಅಂತ ಕರಿತೀವಿ. ಸೊ ಇಲ್ಲಿ ಜಠರ ರಸದ ಮುಖಾಂತರ ಜಠರ ರಸ ಸೇರಿದ ನಂತರ ಅದನ್ನ ನಾವು ಏನಂತ ಕರಿತೀವಿ ಕೈಮ್ ಅಂತ ಕರಿತೀವಿ. ಸೊ ನಾವು ನೆಕ್ಸ್ಟ್ ಪಾಯಿಂಟ್ ಇದೆ ನೋಡ್ರಿ, ಬೋಲಸ್ ಏನಾಗತ್ತೆ ಅಂತ ಹೇಳಿದ್ರೆ ಜಠರ ರಸದ ಜೊತೆ ಸೇರಿ ಅದನ್ನ ನಾವು ಏನಂತ ಕರಿತೀವಿ ಕೈಮ್ ಅಂತ ಕರಿತೀವಿ. ಇದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆಲ್ರೆಡಿ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಅದಾದ ನಂತರ ಜಠರ ರಸದಲ್ಲಿ ಕಂಡು ಬರುವ ಎಂಜೈಮ್ಸ್ ಎಲ್ಲ ಏನಂತ ಪೆಪ್ಸಿನ್ ಆಮೇಲೆ ಪೆಪ್ಸಿನೋಜನ್ ಅಂತ ಹೇಳ್ತೀವಿ, ಪೆಪ್ಸಿನ್ ಮತ್ತು ರೆಡಿನ್ ಇವೆರಡು ಎಂಜೈಮ್ಸ್ ಗಳು ಜಠರದಲ್ಲಿ ಕಂಡು ಬರುತ್ತಾವ. ಸೊ ತುಂಬಾ ಇಂಪಾರ್ಟೆಂಟ್ ಪೆಪ್ಸಿನ್ ಮತ್ತು ರೆನಿನ್, ಸೊ ಇವೆರಡು ಎಂಜೈಮ್ಸ್ ಗಳು ಕಂಡು ಬರ್ತಾವ. ಬೋಲಸ್ ಅನ್ನ ಜಠರ ರಸದ ಸ್ವರೂಪ ಸೇರಿದಾಗ ಅದನ್ನ ನಾವೇನಂತ ಕರಿತೀವಿ ಕೈಮ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಂದು ಹೇಳಿದ್ರೆ ಇಲ್ಲಿ ಏನೇನಾಗುತ್ತ, ಪೆಪ್ಸಿನ್ ಮತ್ತು ರೆನಿನ್ ಗಳ ಮುಖಾಂತರ ಏನಾಗುತ್ತ ಪ್ರೋಟೀನ್ ಗಳು ಪಾಲಿಪೆಪ್ಟೈಡ್ಗಳಾಗಿ ಕನ್ವರ್ಟ್ ಆಗ್ತಾವ. ಸೊ ಏನೇನಾಗ್ತಾವ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದ್ ನೋಡ್ರಿ, ಪೆಪ್ಸಿನ್ ಮುಖಾಂತರ ಏನಾಗುತ್ತ, ಸೊ ಪೆಪ್ಸಿನ್ ಮುಖಾಂತರ ಏನಾಗುತ್ತೆ ಅಂತಂದು ಹೇಳಿದ್ರೆ ಪ್ರೋಟೀನ್ ಗಳು ಏನಾಗ್ತಾವ ಪಾಲಿಪೆಪ್ಟೈಡ್ಗಳಾಗಿ ಕನ್ವರ್ಟ್ ಆಗ್ತಾವ, ಪಾಲಿಪೆಪ್ಟೈಡ್ಗಳಾಗಿ ಕನ್ವರ್ಟ್ ಆಗ್ತಾವ. ಅದೇ ತರ ನೋಡ್ರಿ, ರೆನಿನ್ ಕೆಲಸ ಏನಂತಂದು ಹೇಳಿದ್ರೆ ಹಾಲಿನಲ್ಲಿರುವ ಪ್ರೋಟೀನ್ ಏನಾಗತ್ತ, ಹಾಲಿನಲ್ಲಿರುವ ಪ್ರೋಟೀನ್ ಏನಾಗತ್ತ ಅಂತಂದು ಹೇಳಿದ್ರೆ ಮೊಸರಾಗಿ ಕನ್ವರ್ಟ್ ಆಗತ್ತ. ಹಾಲಿನಲ್ಲಿರುವ ಪ್ರೋಟೀನ್ ಏನಾಗತ್ತ ಅಂತಂದು ಹೇಳಿದ್ರೆ ಮೊಸರಾಗಿ ಕನ್ವರ್ಟ್ ಆಗುತ್ತೆ. ಪೆಪ್ಸಿನ್ ಮತ್ತು ರೆನಿನ್ ಅನ್ನ ಕೆಲಸ ಇದು. ಸೊ ಇವೆಲ್ಲವೂ ಸೇರಿರುವ ಆಹಾರವನ್ನ ನಾವೇನಂತ ಕರಿತೀವಿ ಕೈಮ್ ಅಂತ ಕರಿತೀವಿ. ಏನಾಗುತ್ತೆ ನೆಕ್ಸ್ಟ್, ಸಣ್ಣ ಕರುಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ನೋಡ್ರಿ, ಇಲ್ಲಿ ಸಣ್ಣ ಕರುಳು ಟ್ರಾನ್ಸ್ಫರ್ ಆದ ತಕ್ಷಣ ಏನಾಗುತ್ತೆ ಅಂತಂದು ಹೇಳಿದ್ರೆ ಸಣ್ಣ ಕರುಳಲ್ಲಿ ಆಹಾರದ ಜೊತೆಗೆ ಪಿತ್ತರಸ, ಮೆದೋಜೀರಕ ರಸ ಮತ್ತು ಕರುಳು ರಸಗಳು ಏನಾಗ್ತಾವ ಅಂತಂದು ಹೇಳಿದ್ರೆ ಸೇರ್ತವ. ಸೊ ಪಿತ್ತರಸ ಏನ್ ಮಾಡುತ್ತ, ಮೇಧಸ್ಸನ್ನ ಸಣ್ಣ ಕಣಗಳಾಗಿ ಏನ್ ಮಾಡುತ್ತ ಅಂದ್ರೆ ಡಿವೈಡ್ ಮಾಡುತ್ತೆ. ನೋಡ್ರಿ, ಇಲ್ಲಿ ನಮ್ ಕ್ವಶನ್ ಏನ್ ಕೇಳಿದಾರ ಅಂತಂದು ಹೇಳಿದ್ರೆ ಪಿತ್ತರಸದಲ್ಲಿರುವ ಮೇಲ್ ಪಿಗ್ಮೆಂಟ್ಗಳು ಏನೇನು ಅಂತಂದು ಕೇಳಿದಾರ, ಬೈಲ್ ಪಿಗ್ಮೆಂಟ್ಗಳು, ಬೈಲ್ ಜ್ಯೂಸ್ ಅಲ್ಲಿರೋ ಬೈಲ್ ಪಿಗ್ಮೆಂಟ್ಗಳು ಯಾವ್ಯಾವ ಅಂತಂದು ಕೇಳಿದಾರ. ಸೊ ಯಾವುದು, ಬಿಲಿರುಬಿನ್ ಮತ್ತು ಬಿಲಿವಿರಿಡಿನ್ ಅಂತ ಹೇಳಿ, ಬಿಲಿರುಬಿನ್. ಸೊ ಇನ್ನೊಂದು ಯಾವುದು, ಬಿಲಿವಿರಿಡಿನ್. ಸೊ ಇವೆರಡನ್ನಂತಂದು ಹೇಳಿದ್ರೆ ಪಿತ್ತರಸದಲ್ಲಿರುವ ಬೈಲ್ ಪಿಗ್ಮೆಂಟ್ಗಳಿರ್ತಾವ. ಸೊ ಇವೇನ್ ಮಾಡ್ತಾವ ಅಂತಂದು ಹೇಳಿದ್ರೆ ಬೈಲ್ ಲವಣಗಳನ್ನ, ಆಮೇಲೆ ಕೊಲೆಸ್ಟ್ರಾಲು, ಆಮೇಲೆ ಫಾಸ್ಫೋಲಿಪಿಡ್ಗಳನ್ನ ಏನ್ ಮಾಡ್ತಾವ ಅಂತಂದು ಹೇಳಿದ್ರೆ ಹೊಂದಿರ್ತಾವ. ಇವು ಮೇಧಸ್ಸನ್ನ ಏನ್ ಮಾಡ್ತಾವ ಅಂದ್ರೆ ಸಣ್ಣ ಸಣ್ಣ ಕಣಗಳಾಗಿ ಕನ್ವರ್ಟ್ ಮಾಡ್ತಾವ. ಸೊ ಕೊಬ್ಬಿನ ಪದಾರ್ಥಗಳನ್ನ ಸಣ್ಣ ಕಲ್ಲಿಲ ಕಣಗಳಾಗಿ ಏನ್ ಮಾಡ್ತಾವ, ಕನ್ವರ್ಟ್ ಮಾಡ್ತಾವ. ಸೊ ನೆಕ್ಸ್ಟ್ ನೋಡ್ರಿ, ಮೆದೋಜೀರಕ ರಸ. ಸೊ ಇಲ್ಲೇನಂತಂದು ಹೇಳಿದ್ರೆ ಇಲ್ಲಿ ಎರಡು ಎಂಜೈಮ್ಗಳು ಬರ್ತಾವ, ಒಂದು ಅಮೈಲೇಸ್ ಮತ್ತು ಇನ್ನೊಂದು ಲೀಪೇಸ್ ಬರುತ್ತ. ಸೊ ಅಮೈಲೇಸ್ ಮತ್ತು ಲೀಪೇಸ್, ಅಮೈಲೇಸ್ ಏನ್ ಮಾಡುತ್ತ ಪಿಷ್ಟವನ್ನ ಮಾಲ್ಟೋಸಾಗಿ ಕನ್ವರ್ಟ್ ಮಾಡುತ್ತ, ಲೀಪೇಸ್ ಏನ್ ಮಾಡುತ್ತ ಸಂಕೀರ್ಣ ಮೇಧಸ್ಸನ್ನ ಸರಳ ಮೇಧಸ್ ಆಗಿ ಏನ್ ಮಾಡುತ್ತ ಕನ್ವರ್ಟ್ ಮಾಡುತ್ತ. ಸೊ ಅದಾದ ನಂತರ ನೋಡ್ರಿ, ಇನ್ನೊಂದು ಬರುತ್ತ ಕರುಳು ರಸ ಅಂತ ಹೇಳ್ತೀವಿ. ಸೊ ಇಲ್ಲೇನಂತಂದ್ ಹೇಳಿದ್ರೆ ತುಂಬಾ ಎಂಜೈಮ್ಸ್ ಗಳು ಕಂಡು ಬರ್ತಾವ. ಫಸ್ಟ್ ಒಂದು ಮ್ಯಾಲ್ಟೇಸು, ಸುಕ್ರೇಸು, ಲ್ಯಾಕ್ಟೇಸು, ಪೆಪ್ಟೈಡೇಸು ಮತ್ತು ಲಿಪೇಸು. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಂದು ಹೇಳಿದ್ರೆ ಒಂದು ಕಂಡು ಬರುತ್ತ ಎಂಟರೋಕೈನೇಸ್ ಅಂತ ಬರುತ್ತ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ನೆನ್ಪಿಟ್ಕೊಡ್ರಿ, ಎಂಟರೋಕೈನೇಸ್. ಇದೇನ್ ಮಾಡುತ್ತೆ ಅಂತಂದು ಹೇಳಿದ್ರೆ ಟ್ರಿಪ್ಸಿನ್ ಅನ್ನೋ ಎಂಜೈಮ್ ಅನ್ನ ಆಕ್ಟಿವೇಟ್ ಮಾಡುತ್ತೆ, ಟ್ರಿಪ್ಸಿನ್ ಅನ್ನೋ ಎಂಜೈಮ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಯಾವುದು, ಎಂಟರೋಕೈನೇಸ್. ಸೊ ಇಲ್ಲಿ ನೋಡ್ರಿ, ಕರುಳ ರಸದಲ್ಲಿ ಆಹಾರ ಬರುತ್ತ. ಸೊ ಕೈಮ್ ಏನಾಗತ್ತೆ ಅಂತಂದು ಹೇಳಿದ್ರೆ ಕರುಳ ರಸಲ್ಲಿ ಬರುತ್ತೆ, ಅದ್ರ ಜೊತೆ ಏನಾಗುತ್ತೆ ಪಿತ್ತರಸ ಮತ್ತು ಮೆದೋಜೀರಕ ರಸಗಳು ಸೇರ್ತಾವ.
ಇಲ್ಲ ನೋಡ್ರಿ, ಮಾಲ್ಟೇಸ್ ಏನ್ ಮಾಡತ್ತ ಅಂದ್ರೆ ಆಹಾರದಲ್ಲಿರುವ ಮಾಲ್ಟೋಸ್ ಅನ್ನ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡತ್ತ, ಸುಕ್ರೇಸ್ ಏನ್ ಮಾಡತ್ತ ಸುಕ್ರೋಸ್ ಅನ್ನ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡತ್ತ, ಆಮೇಲೆ ಲ್ಯಾಕ್ಟೇಸ್ ಏನ್ ಮಾಡತ್ತ ಅಂದ್ರೆ ಲ್ಯಾಕ್ಟೋಸ್ ಅನ್ನ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡತ್ತ, ಆಮೇಲೆ ಪೆಪ್ಟೈಡೇಸ್ ಎಂಜೈಮ್ ಏನ್ ಮಾಡತ್ತ ಪಾಲಿಪೆಪ್ಟೈಡ್ಸ್ ಗಳನ್ನ ಅಮೈನೋ ಆಮ್ಲಗಳಾಗಿ, ಆಮೇಲೆ ಲಿಪೇಸ್ ಏನ್ ಮಾಡತ್ತ ಅಂತಂದ ಹೇಳಿದ್ರೆ ಕೊಬ್ಬಿನ ಆಮ್ಲಗಳಾಗಿ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಕನ್ವರ್ಟ್ ಮಾಡ್ತಾವ. ಇವೆಲ್ಲ ಏನಂತಂದ ಹೇಳಿದ್ರೆ ಸಂಕೀರ್ಣ ಪದಾರ್ಥಗಳು. ಇವೆಲ್ಲ ಏನಂತಂದ ಹೇಳಿದ್ರೆ ಸರಳ ಪದಾರ್ಥಗಳಾಗಿ ಈ ಎಂಜೈಮ್ಸ್ ಗಳು ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಕನ್ವರ್ಟ್ ಮಾಡ್ತಾವ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತ, ಯಾವ್ಯಾವ ಎಂಜೈಮ್ಗಳು ಯಾವ್ಯಾವ ಪದಾರ್ಥಗಳನ್ನ ಕನ್ವರ್ಟ್ ಮಾಡ್ತಾವ ಅಂತಂದ ಹೇಳಿ ನೋಡ್ರಿ. ಟ್ರಿಪ್ಸಿನ್ ಏನ್ ಮಾಡತ್ತ, ಇದ್ರ ಕೆಲಸ ಏನಂತಂದ ಹೇಳಿದ್ರೆ ಪ್ರೋಟೀನ್ ಗಳನ್ನ ಡೈಪೆಪ್ಟೈಡ್ ಗಳಾಗಿ ಕನ್ವರ್ಟ್ ಮಾಡತ್ತ, ಆಹಾರದಲ್ಲಿರುವ ಪ್ರೋಟೀನ್ ಗಳನ್ನ ಡೈಪೆಪ್ಟೈಡ್ ಗಳಾಗಿ ಕನ್ವರ್ಟ್ ಮಾಡತ್ತ. ಸೊ ಇವೆಲ್ಲವೂ ಏನಾಗತ್ತ ಅಂತಂದ ಹೇಳಿದ್ರೆ ಸಣ್ಣ ಸಣ್ಣ ಆಹಾರ ಕಣಗಳಾಗಿ ಏನಾಗತ್ತ ಸಣ್ಣ ಕರುಳಿನಲ್ಲಿ ಕನ್ವರ್ಟ್ ಆಗತ್ತ. ಸೊ ಸಣ್ಣ ಕರುಳಲ್ಲಿ ಏನಾಗತ್ತ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಸೊ ನಾವು ಎಗ್ ಡೈಗ್ರಾಮ್ ಅಂತ ತಗೊಂಡಾಗ ಇದೇನಂತಂದ ಹೇಳಿದ್ರೆ ದೊಡ್ಡ ಕರಳು ಬರುತ್ತ, ಸಣ್ಣ ಕರಳದಲ್ಲಿ ಏನಂತಂದ ಹೇಳಿದ್ರೆ ಈ ತರ ರಚನೆ ಬರುತ್ತೆ. ಸೊ ಇವುಗಳಲ್ಲಿ ಏನಂತಂದ ಹೇಳಿದ್ರೆ ಈ ತರ ರಚನೆಗಳು ಕಂಡು ಬರ್ತಾವ. ವಿಲ್ಲೆಗಳ ಮೂಲಕ ಏನಂತಂದ ಹೇಳಿದ್ರೆ ಆಹಾರ ಕಣಗಳು ಹೀರಿಕೆ ಆಗ್ತಾವ. ತುಂಬಾ ಇಂಪಾರ್ಟೆಂಟ್, ಸಣ್ಣ ಕರುಳಿನಲ್ಲಿ ಯಾವ ಆಹಾರ ಕಣಗಳು ಯಾವುದರ ಮೂಲಕ ಹೀರಿಕೆ ಆಗ್ತಾವ ಅಂತಂದ ಹೇಳಿದ್ರೆ ಸಣ್ಣ ಸಣ್ಣ ರಚನೆಗಳಾದ ವಿಲ್ಲೆಗಳ ಮೂಲಕ ಏನಾಗತ್ತೆ ಅಂತಂದ ಹೇಳಿದ್ರೆ ಆಹಾರವು ಹೀರಿಕೆ ಆಗತ್ತ. ತುಂಬಾ ಇಂಪಾರ್ಟೆಂಟ್ ಆಗತ್ತ, ನೆನ್ಪಿಟ್ಕೊಳ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಏನಾಗತ್ತ ಅಂತ, ಇಲ್ಲಿ ಹೀರಿಕೆಯಾಗಿರುವ ಆಹಾರ ಕಣಗಳು ಏನಾಗ್ತಾವ ಅಂತಂದ ಹೇಳಿದ್ರೆ ಪರಿಚಲನಾಂಗದ ಮೂಲಕ ದೇಹದ ಇತರ ಭಾಗಗಳಿಗೆ ಏನಾಗತ್ತ ಟ್ರಾನ್ಸ್ಫರ್ ಆಗತ್ತ. ಸೊ ಇಲ್ಲಿ ನೋಡ್ರಿ, ಹೀರಿಕೆ ಅಂದ್ರೆ ನಮ್ಗೆ ಏನಾಗತ್ತೆ, ಹೀರಿಕೆಯಾದ ಆಹಾರ ಏನಾಗತ್ತ ಅಂತಂದ ಹೇಳಿದ್ರೆ ದೇಹದ ಎಲ್ಲಾ ಭಾಗಗಳಿಗೆ ಹೋಯ್ತು. ಇನ್ ನೋಡ್ರಿ, ಪಚನವಾಗದ ಆಹಾರ ಏನಾಗತ್ತ ಅಂತಂದ ಹೇಳಿದ್ರೆ ನೆಕ್ಸ್ಟ್ ದೊಡ್ಡ ಕರುಳಿಗೆ ಹೋಗುತ್ತ. ಈ ದೊಡ್ಡ ಕರಳಲ್ಲಿ ಏನಾಗತ್ತೆ ಅಂತಂದ ಹೇಳಿದ್ರೆ ನೀರು ಮತ್ತು ಖನಿಜಾಂಶಗಳು ಮತ್ತು ಕೆಲವು ಔಷಧಗಳು ಏನಾಗ್ತಾವ ಅಂತಂದ ಹೇಳಿದ್ರೆ ದೊಡ್ಡ ಕರುಳಿನಲ್ಲಿ ಏನಾಗತ್ತ ಹೀರಿಕೆ ಆಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ನೋಡ್ರಿ, ನೀರು ಮರು ಹೀರಿಕೆ ಆಗತ್ತೆ ಅಂತ ಹೇಳಿದ್ರೆ ಅದೇ ತರ ಖನಿಜ ಲವಣಾಂಶಗಳು ಹೀರಿಕೆ ಆಗ್ತಾವ, ಕೆಲವು ಔಷಧಗಳು ದೊಡ್ಡ ಕರುಳಿನಲ್ಲಿ ಹೀರಿಕೆ ಆಗ್ತಾವ. ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಉಳಿದ ತ್ಯಾಜ್ಯ ಏನಾಗತ್ತೆ ಅಂತಂದ ಹೇಳಿದ್ರೆ ಗುರುದ್ವಾರದ ಮುಖಾಂತರ ವಿಸರ್ಜನೆ ಆಗತ್ತ. ಸೊ ಉಳಿದ ತ್ಯಾಜ್ಯವನ್ನ ನಾವೇನಂತ ಕರಿತೀವಿ, ಮಲ ಅಂತ ಕರಿತೀವಿ. ಸೊ ಅದೇನು ಮಾಡ, ಮಾರ್ನಿಂಗ್ ಎದ್ದ ತಕ್ಷಣ ಟಾಯ್ಲೆಟ್ ಅಂತ ಹೇಳ್ತೀವಿ, ಟಾಯ್ಲೆಟ್ಗೆ ಹೋಗ್ತೀವಿ, ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಮಲ ಅಂತ ಹೇಳ್ತೀವಿ. ಸೊ ನೋಡ್ರಿ, ಸೊ ಈ ತರ ಏನಂತಂದ ಹೇಳಿದ್ರೆ ಇದು ಪ್ರೊಸೆಸ್ ಕಂಟಿನ್ಯೂಷನ್ ಆಗ್ತಾ ಇರುತ್ತೆ. ಇಲ್ಲೊಂದು ಕ್ವಶನ್ ಕೇಳಿದಾರ ಇಲ್ಲಿ ನೋಡ್ರಿ, ಸೊ ಹೀರಿಕೆಯಾಗದ ಆಹಾರ ಏನಾಗತ್ತೆ ಅಂತಂದ ಹೇಳಿದ್ರೆ ಈ ತರ ಬರ್ತಾ ಇರುತ್ತೆ. ಸೊ ಏನಂದ್ರೆ ಜೀರ್ಣಕ್ರಿಯೆಯಾಗಿ ಇಲ್ಲಿಂದ ಬರ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ರಿ, ಅದು ಹಿಂದೆ ಹೋಗಬಾರ್ದು ಅಂತ ಹೇಳಿ ಅಂದ್ರೆ ಹಿಮ್ಮುಖ ಚಲನೆಯನ್ನ, ಹಿಮ್ಮುಖ ಹರಿವನ್ನ ಏನ್ ಮಾಡತ್ತೆ ಅಂತಂದ ಹೇಳಿದ್ರೆ ಒಂದು ಕವಾಟ ಇರುತ್ತ, ಆ ಕವಾಟಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಇಲಿಯೋಸಿಕಲ್ ಕವಾಟ ಅಂತ ಹೇಳ್ತೀವಿ. ಇಲಿಯೋಸಿಕಲ್ ಕವಾಟ ಏನ್ ಮಾಡತ್ತಂತ ಹೇಳಿದ್ರೆ ಮಲದ ಹಿಮ್ಮುಖ ಚಲನೆಯನ್ನ ತಡೆಗಟ್ಟತ್ತ. ಸೊ ಇದನ್ನ ನಾವೇನ್ ಮಾಡ್ಬೇಕಂತಂದ ಹೇಳಿದ್ರೆ ಡೀಟೇಲ್ ಆಗಿ ಒಂದ್ ಸ್ವಲ್ಪ ನೋಡ್ಕೋಬೇಕಾಗತ್ತ. ಇಲ್ಲಿ ನೋಡ್ರಿ, ಆಹಾರದಲ್ಲಿರೋ ಏನೇ ಇರಲಿ, ಪ್ರೋಟೀನ್ಸ್ ಇರ್ಲಿ, ಕಾರ್ಬೋಹೈಡ್ರೇಟ್ಸ್ ಇರ್ಲಿ, ಕೊಬ್ಬು ಇರ್ಲಿ, ಯಾವ ಬೇಕಾದ ನೀವ್ ಏನ್ ಬೇಕಾದ ತಿಂದ್ರು ಕೂಡ ಈ ಎಂಜೈಮ್ಗಳ ಮುಖಾಂತರ ಅಥವಾ ಈ ಜ್ಯೂಸ್ಗಳ ಮುಖಾಂತರ, ಸೊ ಗ್ಯಾಸ್ಟ್ರಿಕ್ ಜ್ಯೂಸ್ ಆಗ್ಲಿ, ಪಿತ್ತರ ಇದೆ ನೋಡ್ರಿ, ಕರಳು ರಸ ಆಗ್ಲಿ, ಇವುಗಳ ಮುಖಾಂತರ ಏನಾಗ್ತಾವ ಅಂದ್ರೆ ಸಣ್ಣ ಸಣ್ಣ ಆಹಾರದ ಕಣಗಳಾಗಿ ಏನಾಗತ್ತ ಕನ್ವರ್ಟ್ ಆಗತ್ತ. ಸೊ ಇದಕ್ಕೇನ ನಾವು ಏನಂತ ಕರಿತೀವಿ ಅಂದ್ರೆ ಜೀರ್ಣಾಂಗ ಜೀರ್ಣಕ್ರಿಯೆ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಸೊ ಇದೇನಂತಂದ ಹೇಳಿದ್ರೆ ನಮ್ದು ಜೀರ್ಣಕ್ರಿಯೆ ಏನೇನಾಯ್ತು ಅಂತ ಹೇಳಿ, ಸೊ ಜೀರ್ಣಾಂಗ ವಿವೇಕೆ ಯಾವ ರೋಗಗಳು ಬರ್ತಾವ, ಸೊ ಅದನ್ನ ನಾವು ಒಂದ್ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ನಾವು ಆಗ್ಲೇ ಹೇಳಿದ್ವಿ ಪರಾವಲಂಬಿ ಜೀವಿಗಳು ಅಂತ ಹೇಳಿದ್ವಿ. ಯಾವ ಪರಾವಲಂಬಿ ಜೀವಿಗಳು, ಸೊ ಫಾರ್ ಎಕ್ಸಾಂಪಲ್ ಲಾಡಿ ಹುಳ ಆಗಿರ್ಬೋದು, ದುಂಡು ಹುಳ ಆಗಿರ್ಬೋದು, ದಾರದ ಹುಳ ಅಂದ್ರೆ ಥ್ರೆಡ್ ವಾರ್ಮ್ ಆಗಿರ್ಬೋದು, ಆಮೇಲೆ ಪಿನ್ ವಾರ್ಮ್, ಇವುಗಳೇನ್ ಮಾಡ್ತಾವ ಅಂತಂದ ಹೇಳಿದ್ರೆ ರೋಗಗಳನ್ನ ಕಂಡು ಬರ್ತಾವ. ಸೊ ಇವುಗಳೆಲ್ಲಾದ್ರೂ ಎಂಟ್ರಿ ಆದ್ರೆ ಜಠರಕ್ಕೆ ರೋಗಗಳು ಕಂಡು ಬರ್ತಾವ, ಸಣ್ಣ ಕರುಳಿನಲ್ಲಿ ದೊಡ್ಡ ಕರುಳಿನಲ್ಲಿ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಾಮಾಲೆ ಅಂತ ಹೇಳ್ತೀವಿ, ಜಾಂಡಿಸ್, ಇಂಗ್ಲಿಷ್ ಅಲ್ಲಿ ಜಾಂಡಿಸ್ ಅಂತ ಹೇಳ್ತೀವಿ. ಸೊ ಇದೇನಂತಂದ ಹೇಳಿದ್ರೆ ಪಿತ್ತ ವರ್ಣಿಕೆಗಳು ಕಂಡು ಬರ್ತಾವ. ಸೊ ಪಿತ್ತರಸಲ್ಲಿ ಏನಂತಂದ ಹೇಳಿದ್ರೆ ವರ್ಣಿಕೆಗಳು ಕಂಡು ಬರ್ತಾವ, ಇವುಗಳ ಶೇಖರಣೆ ಆಗತ್ತ. ಸೊ ಈ ತರ ಶೇಖರಣೆ ಆಗೋದ್ರಿಂದ ಏನಾಗತ್ತ ಅಂತಂದ ಹೇಳಿದ್ರೆ ಚರ್ಮ ಮತ್ತು ಕಣ್ಣಿನ ಬಣ್ಣ ಏನಾಗತ್ತ ಹಳದಿ ಆಗತ್ತ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕಾಮಾಲೆ ಅಂತ ಕರಿತೀವಿ. ಸೊ ಇದೊಂದು ರೋಗ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನಾವು ಕರೆಕ್ಟ್ ಆಗಿ ಊಟ ಮಾಡಲಿಲ್ಲ, ಕರೆಕ್ಟ್ ಆಗಿ ಸಡನ್ ಆಗಿ ತುಂಬಾ ತಿಂದ್ವಿ, ಕರೆಕ್ಟ್ ಆಗಿ ಪಚನ ಕ್ರಿಯೆ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ವಾಂತಿ ಬರಕ್ ಹಿಡಿದೈತಿ.
ಕರೆಕ್ಟ್ ಸೈನ್ ಅಂತಂದು ಹೇಳಿದ್ರೆ ಕರೆಕ್ಟ್ ಆಗಿ ಆಹಾರ ಜೀರ್ಣ ಆಗ್ಲಿಲ್ಲ ಅಂತಂದು ಹೇಳಿದ್ರೆ ಏನಂತಂದು ಹೇಳಿದ್ರೆ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಆಮೇಲೆ ಇನ್ನೊಂದು ನೋಡ್ರಿ ಡಯೇರಿಯಾ ಬರುತ್ತೆ, ಡಯೇರಿಯಾ ಅಂತಂದು ಹೇಳ್ತೀವಿ, ಆಮಶಂಕೆ ಅಂತಂದು ಹೇಳ್ತೀವಿ. ಇದೇನಂತಂದು ಹೇಳಿದ್ರೆ ಸಣ್ಣ ಕರುಳಿನಲ್ಲಿ ಅಥವಾ ದೊಡ್ಡ ಕರುಳಿನಲ್ಲಿ ಕರೆಕ್ಟ್ ಆಗಿ ಚಲನೆ ಆಗ್ಲಿಲ್ಲ ಅಂತಂದು ಹೇಳಿದ್ರೆ, ಆಹಾರದ ಚಲನೆ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂತಂದು ಹೇಳಿದ್ರೆ ಏನಾಗುತ್ತೆ, ಡಯೇರಿಯಾ ಬರುತ್ತೆ. ಆಮೇಲೆ ಇನ್ನೊಂದು ನೋಡ್ರಿ ಮಲಬದ್ಧತೆ, ಅಂದ್ರೆ ಟಾಯ್ಲೆಟ್ ಆಗಂಗಿಲ್ಲ. ಸೊ ದೊಡ್ಡ ಕರುಳಲ್ಲಿ ಏನಾಗುತ್ತೆ ಅಂತಂದು ಹೇಳಿದ್ರೆ ಟಾಯ್ಲೆಟ್ ಶೇಖರಣೆ ಆಗೋದನ್ನ ನಾವು ಮಲಬದ್ಧತೆ ಅಂತ ಕರಿತೀವಿ, ಕಾನ್ಸ್ಟಿಪೇಷನ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಇನ್ಡೈಜೆಷನ್, ಏನ್ ಸಿಕ್ಕೈತಿ ಬಾ ಅಂತ ಹೇಳಿ ಫುಲ್ ತಿಂದ್ಬಿಡೋದು, ಏನೇನ್ ಸಿಗುತ್ತಲ್ಲ ಅದನ್ನೆಲ್ಲ ತಿಂದ್ಬಿಡ್ತಾರೆ, ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಜೀರ್ಣಕ್ರಿಯೆ ಆಗಿಲ್ಲ. ನಾವು ಎಷ್ಟು ಆಹಾರವನ್ನ ತಗೋಬೇಕು, ನಮ್ಗೆ ಎಷ್ಟು ಕ್ಯಾಲೋರಿ ಎನರ್ಜಿ ನೀಡಿರುತ್ತೆ ಅಷ್ಟು ಮಾತ್ರ ನಾವ್ ಏನ್ ಮಾಡ್ಬೇಕಂತಂದು ಹೇಳಿದ್ರೆ ಕರೆಕ್ಟ್ ಆಗಿ ಆಹಾರವನ್ನ ತಿನ್ಬೇಕಾಗತ್ತೆ. ಈಗ ನೋಡ್ರಿ ಫುಲ್ ತಿನ್ಬಿಟ್ಟಿರ್ತಾರೆ, ಹೊಟ್ಟೆ ತುಂಬಾ ಫುಲ್ ತಿಂದಿರ್ತಾರೆ, ಅವ್ರಿಗೆ ಸ್ಟಾರ್ಟ್ ಆಗದಿದೆ, ಆಮೇಲೆ ಏನಂದ್ರೆ ಫುಲ್ ಪ್ರೆಷರ್ ಸ್ಟಾರ್ಟ್ ಆಗತ್ತೆ, ಮಾನಸಿಕ ಒತ್ತಡ, ಆಮೇಲೆ ಏನಾಗತ್ತೆ ಒಂಥರ ಫುಡ್ ಪಾಯ್ಸನಿಂಗ್ ಆಗತ್ತೆ. ಆಮೇಲೆ ಏನಂತಂದು ಹೇಳಿದ್ರೆ ಫುಲ್ ತರಾಸ ಆಗಕ್ ಹಿಡಿದೈತಿ, ಟೆನ್ಷನ್ ಆಗಕ್ ಹಿಡಿದೈತಿ, ಹೊಟ್ಟೆ ನಡೆಯಕ್ ಬರಂಗಿಲ್ಲ, ಕುಂಡಾಕ್ ಬರಂಗಿಲ್ಲ, ಎಲ್ಲೂ ಸಮಾಧಾನ ಇರಂಗಿಲ್ಲ. ಸೊ ಇನ್ಡೈಜೆಷನ್ ಆಗೈತೆ ಅಂದ್ರೆ ಇವುಗಳನ್ನ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ, ಯಾವ್ಯಾವ ರೋಗಗಳು ಬರ್ತಾವ. ಆಮೇಲೆ ನೋಡ್ರಿ ಸಣ್ಣ ಸಣ್ಣ ಮಕ್ಕಳಲ್ಲಿ ಪ್ರೋಟೀನ್ ಅಪೌಷ್ಟಿಕತೆ ಇತ್ತಂದ್ರೆ, ಪ್ರೋಟೀನ್ ಅಪೌಷ್ಟಿಕತೆ ಎಲ್ಲಾದ್ರೂ ಕಂಡು ಬಂತಂದ್ರೆ, ಕರೆಕ್ಟ್ ಆಗಿ ಊಟ ಕರೆಕ್ಟ್ ಆಗಿ ಸಿಗ್ಲಿಲ್ಲ, ಪೌಷ್ಟಿಕತೆ ಕರೆಕ್ಟ್ ಆಗಿ ಸಿಗ್ಲಿಲ್ಲ ಅಂದ್ರೆ ಎರಡು ರೋಗಗಳು ಬರ್ತಾವ. ಒಂದು ಮರಾಸ್ಮಸ್, ಸಣ್ಣ ಮಕ್ಕಳಲ್ಲಿ ಒಂದು ಮರಾಸ್ಮಸ್, ಇನ್ನೊಂದು ಕ್ವಾಶಿಯೋರ್ಕರ್ ಅಂತ ಹೇಳ್ತೀವಿ, ಕ್ವಾಶಿಯೋರ್ಕರ್. ಸೊ ಇವುಗಳನ್ನ ನೆನ್ಪಿಟ್ಕೊಡ್, ಒಂದು ಮರಾಸ್ಮಸ್, ಇನ್ನೊಂದು ಕ್ವಾಶಿಯೋರ್ಕರ್. ಎಲ್ಲಿ ಬರ್ತಾವ, ಸಣ್ಣ ಮಕ್ಕಳಲ್ಲಿ ಕಂಡು ಬರ್ತಾವ. ಯಾವ್ದ್ರ ಮುಖಾಂತರ, ಪ್ರೋಟೀನ್ ಪೌಷ್ಟಿಕತೆ ಅಂದ್ರೆ ಅಪೌಷ್ಟಿಕತೆ ಏನಂತಂದ್ರೆ ಜಾಸ್ತಿ ಆಯ್ತು ಅಂತಂದು ಹೇಳಿದ್ರೆ ಮರಾಸ್ಮಸ್ ಮತ್ತು ಕ್ವಾಶಿಯೋರ್ಕರ್ ಎರಡು ರೋಗಗಳು ಕಂಡು ಬರ್ತಾವ. ಸೊ ಇದೇನಂತಂದು ಹೇಳಿದ್ರೆ ಟೋಟಲ್ ಆಗಿ ನಮ್ದು ಜೀರ್ಣಾಂಗ ಹೋಗುವ ಏನೇನ್ ನಡೀತಾವ ಅಂತಂದು ಹೇಳಿ. ಸೊ ಇಲ್ಲಿ ನೋಡ್ರಿ ನಿಮ್ಗೆ ಇನ್ನೊಂದು ಕ್ವಶನ್, ನಾವು ಆಗ್ಲೇ ನಾವು ಹೇಳಿದ್ವಿ ಸಸ್ಯಗಳ ಯಾವ್ಯಾವ ಜೀರ್ಣಕ್ರಿಯೆ ಹೆಂಗೆಂಗ್ ನಡೆಯುತ್ತೆ, ಏನೇನಾಗುತ್ತೆ ಅಂತ ನಾವು ಹೇಳಿದ್ವಿ. ಬಟ್ ಅದ್ರ ಒಂದ್ ನೋಡ್ರಿ ಇಲ್ಲಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಸಸ್ಯಗಳಲ್ಲಿ ಕಂಡು ಬರುವ ಹಾರ್ಮೋನ್ಸ್ಗಳು ಯಾವ್ಯಾವ ಅಂತ ಕೇಳ್ಬೋದು ನಿಮ್ ಕ್ವಶನ್, ಆ ಹಾರ್ಮೋನ್ಸ್ ಕೆಲಸ ಏನಂತ ಕೇಳ್ಬೋದು. ಸೊ ಯಾವ್ಯಾವ ಬರ್ತಾವ ನೋಡ್ರಿ ಹಾರ್ಮೋನ್ಸ್ಗಳಂತ ಬಂದಾಗ, ಒಂದು ಆಕ್ಸಿನ್ಸ್ ಅಂತ ಬರುತ್ತೆ, ಆಕ್ಸಿನ್ಸ್ ಅಥವಾ ಆಕ್ಸಿನ್ಸ್. ಆಮೇಲೆ ಸೆಕೆಂಡ್ ಒಂದ್ ನೋಡ್ರಿ ಗಿಬ್ಬರ್ ಲೈನ್ಸ್ ಅಂತ ಬರುತ್ತೆ, ಗಿಬ್ಬರ್ ಲೈನ್ಸ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಸೈಟೋಕೈನಿನ್ ಅಂತ ಹೇಳ್ತೀವಿ ನಾವು, ಸೈಟೋಕೈನಿನ್. ಆಮೇಲೆ ಅಬ್ಸೆಸಿಕ್ ಅಸಿಡ್ ಅಂತ ಹೇಳ್ತೀವಿ, ಅಬ್ಸೆಸಿಕ್ ಅಸಿಡ್. ಆಮೇಲೆ ಲಾಸ್ಟ್ ಬರೋದು ಇಥೈಲಿನ್ ಅಂತ ಹೇಳ್ತೀವಿ. ನೋಡ್ರಿ ಇಥೈಲಿನ್ ನಾವು ಏನ್ ಮಾಡ್ತೀವಿ ಅಂತಂದು ಹೇಳಿದ್ರೆ ರೈಫ್ನಿಂಗ್ ಆಫ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಒಂದು ಹಸಿ ಫ್ರೂಟ್ ಇರುತ್ತೋ ಅದನ್ನ ನಾವೇನ್ ಮಾಡ್ತೀವಿ ಹಣ್ಣಾಗಕ್ಕೆ ಏನ್ ಮಾಡ್ತೀವಿ ಯೂಸ್ ಮಾಡ್ತೀವಿ, ಇಥೈಲಿನ್ ಅನ್ನ ಯೂಸ್ ಮಾಡ್ತೀವಿ. ಅದೇ ತರ ಆಕ್ಸಿನ್ ಆಗ್ಲಿ, ಆಮೇಲೆ ಗಿಬ್ಬರ್ ಲೈನ್ಸ್ ಆಗ್ಲಿ, ಸೈಟೋಕೈನಿನ್, ಅಬ್ಸೆಸಿಕ್ ಅಸಿಡ್, ಇವುಗಳು ಎಲ್ಲೆಲ್ಲಿ ಏನೇನಾಗುತ್ತೆ ಅವ್ರದ್ದು ವರ್ಕ್ ಏನಂತ ನೋಡ್ಕೊಡ್. ಸೊ ಇದ್ರ ಮೇಲೆ ಕಂಟಿನ್ಯೂಸ್ ಆಗಿ ನಿಮ್ ಕ್ವಶನ್ ಕೇಳಿದ್ರೆ ಯಾವ್ದ್ರ ಮೇಲೆ ಸಸ್ಯಗಳಲ್ಲಿ ಕಂಡು ಬರುವ ಹಾರ್ಮೋನ್ಸ್ಗಳಿವೆ. ಸೊ ಇವುಗಳನ್ನ ನಾವು ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಸೊ ಆ ಚಾಪ್ಟರ್ ಬಂದಾಗ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಎಲ್ರಿಗೂ ಕರೆಕ್ಟ್ ಆದ ಮಾಹಿತಿ ಅನ್ಕೊಂತೀನಿ, ಎಲ್ರಿಗೂ ಯೂಸ್ ಆಗುತ್ತೆ ಮುಂದೆ ಬರುವ PSI ಅಥವಾ PC ಎಕ್ಸಾಮ್ಸ್ ಗಳಾಗ್ಲಿ, KAS ಎಕ್ಸಾಮ್ಸ್ ಗಳಾಗ್ಲಿ. ಸೊ ಎಲ್ರಿಗೂ ಎಕ್ಸ್ಪ್ಲನೇಷನ್ ತಿಳಿದಿದೆ ಅನ್ಕೊಂತೀನಿ. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನಾದ್ರೂ ಬೇರೆ ಏನಾದ್ರೂ ಸಬ್ಜೆಕ್ಟ್ ನೀಡಿದ್ರೆ, ಸೊ ಇನ್ನೂ ಡೀಟೇಲ್ ಆಗಿ ನೀಡಿದ್ರೆ ಎಲ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಅದೇ ತರ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಸೊ ಏನೋ ಒಂದು ಹೊಸದಾಗಿರೋ ಏನೋ ಒಂದು ಪ್ಲಾನ್ ಮಾಡ್ತಾ ಇದೀವಿ, ಸೊ ಎಲ್ರಿಗೂ ಹೋಗಿ ಸಿಗ್ಲಿ ಅಂತಂದೇಳಿ. ನಾವು ಯಾಕಂತಂದು ಹೇಳಿದ್ರೆ ಬಯಾಲಜಿ ಕ್ವಶನ್ಸ್ ಗಳನ್ನ ಜಾಸ್ತಿ ಇವಾಗ ಕೇಳ್ತಾ ಇದ್ದಾರೆ. ಸೊ ಎಲ್ಲ ಹುಡುಗರು ಕರೆಕ್ಟ್ ಆಗಿ ಗೊತ್ತಿಲ್ಲ, ಹಳ್ಳಿಗಳಲ್ಲಿ ಎಷ್ಟೋ ನಮ್ ತರ ಹುಡುಗರು ಇದಾವ. ಸೊ ಅವ್ಗೆ ಬಯಾಲಜಿ ಅಂದ್ರೆ ನೆಟ್ ಗೊತ್ತಿಲ್ಲ, ಬಯಾಲಜಿ ಸೈನ್ಸ್ ಅನ್ಗಜಿ ಹಿಂಸರಿದಾವ. ಸೊ ಏನೂ ಇಲ್ಲ, ನಾವು ಏನೇನು ಡೇ ಟು ಡೇ ಲೈಫ್ನಾಗ ಏನೇನ್ ಮಾಡ್ತೀವಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಎಕ್ಸಾಂಪಲ್ ಕೊಟ್ಕೊತ ಹೋಗ್ತೀನಿ, ಅವುಗಳನ್ನ ಮಾತ್ರ ನೀವು ಸ್ಟಡಿ ಮಾಡ್ರಿ. ಸೊ ಅವುಗಳಲ್ಲಿರೋ ಕ್ವಶನ್ಸ್ಗಳು ಬರ್ತಾವ. ಸೊ ಎಲ್ರಿಗೂ ಶೇರ್ ಮಾಡಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ನಾನು ಚಾಪ್ಟರ್ 4 ತಗೊಂಡ್ ಬರ್ತೀನಿ. ಸೊ ಎಲ್ರಿಗೂ ಅಲ್ಲಿವರೆಗೂ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ ಸ್ಟಡಿನ ಕರೆಕ್ಟ್ ಆಗಿ ಮಾಡ್ತಾ ಹೋಗ್ರಿ. ಸಿಗೋಣ, ಥ್ಯಾಂಕ್ ಯು.